ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಶಶಿಕುಮಾರ್ ಪ್ಲಸ್ ಅಕಾಡೆಮಿಯಿಂದ ನಾವು ಯಾವುದೇ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದರೂ ಕೂಡ ಸಾಮಾನ್ಯವಾಗಿ ಎನ್ ಸಿ ಆರ್ ಟಿ ಬೇಸ್ಡ್ ಕ್ವಶನ್ಸ್ ಸಾಕಷ್ಟು ಇರುತ್ತೆ ಎನ್ ಸಿ ಆರ್ ಟಿ ಬುಕ್ಸಿಂದ ನೇರವಾಗಿ ಪ್ರಶ್ನೆಗಳು ಐ ಎ ಎಸ್ ಇರ್ಬೋದು ಕೆ ಎಸ್ ಇರ್ಬೋದು ಪಿ ಎಸ್ ಐ ಇರ್ಬೋದು ಸಿ ಗ್ರೂಪ್ ಇರ್ಬೋದು ಎಫ್ ಡಿ ಎಸ್ ಡಿ ಎಕ್ಸಾಮ್ಸ್ ಇರ್ಬೋದು ಅಥವಾ ಪಿ ಸಿ ಎಕ್ಸಾಮ್ಸ್ ಇರ್ಬೋದು ಎಸ್ ಎಸ್ ಸಿ ಇರ್ಬೋದು ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ಸ್ ಇರ್ಬೋದು ಯಾವುದೇ ಇದ್ರೂ ಕೂಡ ನೇರವಾಗಿ ಪ್ರಶ್ನೆಗಳು ಎನ್ ಸಿ ಆರ್ ಟಿ ಬೇ ಸಿಕ್ಸ್ ಬುಕ್ಸಿಂದ ಬರ್ತಾ ಇರುತ್ತೆ ಅದರಿಂದ ನಾವು ಸಿಕ್ಸ್ತ್ ಸ್ಟ್ಯಾಂಡರ್ಡಿಂದ ಟ್ವೆಲ್ತ್ ಸ್ಟ್ಯಾಂಡರ್ಡ್ವರೆಗೂ ಇರ್ತಕ್ಕಂಥ ಎಲ್ಲ ಅಂದರೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೂ ಇರ್ತಕ್ಕಂಥ ಎಲ್ಲ ಎನ್ ಸಿ ಆರ್ ಟಿ ಬುಕ್ಸ್ಗಳನ್ನು ಓದೋದ್ರಿಂದ ನಿಮಗೆ ನಾಲೆಡ್ಜು ಕೂಡ ಬಿಲ್ಟ್ ಆಗುತ್ತೆ ಜೊತೆಗೆ ಎಕ್ಸಾಮ್ಸಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರನ ಮಾಡ್ಬೋದು ಉತ್ತರನ ಉತ್ತರಿಸ್ಬೋದು ಅಂತ ಹೇಳ್ತಾ ಈಗ ನಾನು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಸಾಕಷ್ಟು ಜನ ಹಳ್ಳಿಗಾಡಿನಿಂದ ಗ್ರಾಮೀಣ ಪ್ರದೇಶದಿಂದ ಬಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಾ ಇರ್ತಾರೆ ಅದ್ರ ಅವ್ರಿಗೆ ಒಂದು ಕಷ್ಟ ಏನಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಇಂಗ್ಲೀಷಲ್ಲಿರ್ತಕ್ಕಂಥದನ್ನು ಕಲಿಯೋದು ಕಷ್ಟ ಆಗಿರುತ್ತೆ ಯಾಕಂದರೆ ಅವರು ಕನ್ನಡ ಮೀಡಿಯಮಿಂದ ಓದಿರ್ತಾರೆ ಅದರಿಂದ ಅಂಥ ವಿದ್ಯಾರ್ಥಿಗಳಿಗೆ ಅಂಥ ಆ್ಯಸ್ಪಿರೇಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಎನ್ ಸಿ ಆರ್ ಟಿ ಬುಕ್ಸಲ್ಲಿರ್ತಕ್ಕಂಥ ಚಾಪ್ಟರ್ಸ್ನ ತೊಗೊಂಡು ಚಾಪ್ಟರ್ ವೈಸ್ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಅದರಿಂದ ನೀವೆಲ್ಲರೂ ಸಹಕರಿಸ್ತೀರಾ ಅಂತ ನಾನು ಎದುರು ನೋಡ್ತಾ ಇದ್ದೀನಿ ನಿಮ್ಮ ಸಹಕಾರವನ್ನು ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ ಈ ವಿಡಿಯೋನ ನೋಡಿ ಏನಾದ್ರೂ ಸಜೆಷನ್ಸ್ ಮಾಡಬೇಕು ಅಂದರೆ ಏನಾದರೂ ಸಜೆಷನ್ ಏನಾದ್ರು ಚೇಂಜಸ್ ಮಾಡಬೇಕು ಇಂಪ್ರೂವ್ಮೆಂಟ್ ಮಾಡಬೇಕು ಅಂದರೆ ನೀವು ಸಜೆಷನ್ಸ್ ಕೂಡ ಕೊಡ್ಬೋದು ಅಂತ ಹೇಳ್ತಾ ಈ ಒಂದು ಏಳನೇ ತರಗತಿಯ ಮೊದಲನೇ ಚಾಪ್ಟರ್ ಸೈನ್ಸಿಗೆ ಸಂಬಂಧಪಟ್ಟಿದ್ದು ಈ ಒಂದು ಚಾಪ್ಟರ್ನ ನೋಡೋಣ ಫಸ್ಟ್ ಚಾಪ್ಟರ್ ಏನು ಹೇಳುತ್ತೆ ಸೈನ್ಸಲ್ಲಿ ಏಳನೇ ತರಗತಿ ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ಸ್ ಅಂದರೆ ನ್ಯೂಟ್ರಿಷನ್ ಅಂದರೆ ಏನು ಪೋಷಣೆ ಪ್ಲಾಂಟ್ಸ್ ಅಂದರೆ ಸಸ್ಯ ಸಸ್ಯಗಳಲ್ಲಿ ಪೋಷಣೆ ಯಾವ ರೀತಿಯಾಗಿ ಆಗುತ್ತೆ ಅಂತಕ್ಕಂಥದನ್ನೇ ಈ ಚಾಪ್ಟ್ರಲ್ಲಿ ನಾವು ನೋಡ್ತಾ ಹೋಗೋಣ ಹಾಗಾದರೆ ಫಸ್ಟು ನ್ಯೂಟ್ರಿಯೆಂಟ್ಸ್ ನ್ಯೂಟ್ರಿಷಿಯನ್ ಅಂತಕ್ಕಂಥ ಪದ ಯಾವ ರೀತಿ ಬಂದಿರುತ್ತೆ ನ್ಯೂಟ್ರಿಯೆಂಟ್ಸಿಂದ ಬಂದಿರುತ್ತೆ ನ್ಯೂಟ್ರಿಯೆಂಟ್ಸ್ ಅಂದರೆ ಏನು ಪೋಷಕಾಂಶ ಪೋಷಕಾಂಶಗಳು ಏನೆಲ್ಲ ಆಗಿರುತ್ತೆ ಪೋಷಕಾಂಶಗಳು ಅಂದರೆ ಅದು ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಫ್ಯಾಟ್ಸ್ ವೈಟಮಿನ್ಸ್ ಮಿನ್ರಲ್ಸ್ ಇವೆಲ್ಲವೂ ಸೇರಿದ್ರೆ ಅವ್ರನ್ನ ನ್ಯೂಟ್ರಿಯೆಂಟ್ಸ್ ಅಂತ ಕರೀತೀವಿ ಇವು ನಮ್ಮ ಆಹಾರದ ಪ್ರಮುಖ ಭಾಗವಾಗಿರುತ್ತೆ ಹಾಗಾದ್ರೆ ಇವು ನಮಗೆ ಏನಕ್ಕೆ ಬೇಕು ನಮಗೆ ಸಾಕಷ್ಟು ರಿಕ್ವೈರ್ಮೆಂಟ್ಸ್ ಇರುತ್ತೆ ಏನು ನಾವು ಬೆಳವಣಿಗೆ ಆಗೋದಕ್ಕಿರ್ಬೋದು ಅಥವಾ ನಮ್ಮ ದೇಹದ ಭಾಗಗಳನ್ನು ರಿಪೇರಿ ಮಾಡೋದಕ್ಕಿರ್ಬೋದು ಅಥವಾ ನಮಗೆ ಶಕ್ತಿ ಶಕ್ತಿದಾಯಕ ಇರ್ಬೋದು ಇವೆಲ್ಲವಕ್ಕೂ ಕೂಡ ನಮಗೆ ಪೋಷಕಾಂಶಗಳು ತುಂಬ ಮುಖ್ಯ ಆಗುತ್ತೆ ಹಾಗಾದರೆ ಯಾವ ಯಾವ ರೀತಿಯಾಗಿ ನ್ಯೂಟ್ರಿಷನು ನಮ್ಮ ದೇಹಕ್ಕೆ ಸೇರುತ್ತೆ ಅಂತಕ್ಕಂಥ ನಾವು ನೋಡೋದೇ ಆದರೆ ಮೊದಲನೇದಾಗಿ ಆರ್ಗ್ಯಾನಿಸಮ್ಸು ಯಾವುದ್ರ ಮುಖಾಂತರ ಪೋಷಕಾಂಶಗಳನ್ನು ಪಡೆಯುತ್ತೆ ಫುಡ್ಡಿನ ಆಹಾರದ ಮುಖಾಂತರ ನಾವು ನ್ಯೂಟ್ರಿಷನನ್ನು ಪೋಷಕಾಂಶಗಳನ್ನು ತಗೊಳ್ತೀವಿ ಹಾಗಾದರೆ ಯಾವ ಯಾವ ರೀತಿಯಾಗಿ ಜೀವಕೋಶಗಳು ಅಥವಾ ಜೀವಗಳು ಜೀವಕೋಶಗಳು ಅಥವಾ ಜೀವಿಗಳು ಫುಡ್ಡನ್ನು ಅಂದರೆ ಆಹಾರವನ್ನು ಪಡೆಯುತ್ತವೆ ಅಂತಕ್ಕಂಥ ನೋಡೋದೇ ಆದರೆ ಫಸ್ಟು ಎರಡು ಥರ ರೀತಿಯಂತ ನಾವು ನೋಡ್ಬೋದು ಒಂದು ಆಟೋಟ್ರೋಪಿಕ್ ಅಂತ ಇನ್ನೊಂದು ಎಟ್ರೋಟ್ರೋಪ್ಸ್ ಅಂತ ಹೇಳ್ಬಿಟ್ಟು ಆಟೋಟ್ರೋಪಿಕ್ ಅಂದರೆ ಏನು ಆಟೋಟ್ರೋಪಿಕ್ ಅಂದರೆ ಸೆಲ್ಫ್ ಆಟೋ ಅಂದರೆ ಸೆಲ್ಫ್ ಟ್ರೋಪೋಸ್ ಅಂದರೆ ನರಿಷ್ಮೆಂಟ್ ಅಂದರೆ ಸ್ವತಃ ತಾವೇ ಆಹಾರವನ್ನು ತಯಾರಿ ಮಾಡಿಕೊಂಡು ಜೀವಿಸ್ತಕ್ಕಂಥ ಒಂದು ಜೀವಕೋಶಗಳನ್ನು ಜೀವಿಗಳನ್ನು ನಾವು ಆಟೋ ಟ್ರೋಪ್ಸ್ ಅಂತ ಕರಿತೀವಿ ಓಕೆ ಹಾಗಾದರೆ ಇವು ಪ್ಲಾಂಟ್ಸ್ ಯಾವು ಸಸ್ಯಗಳನ್ನು ನಾವು ಆಟೋಟ್ರೋಪ್ಸ್ ಅಂತ ಕರಿತೀವಿ ಜೊತೆಗೆ ಈಗ ಎಟ್ರೋಟ್ರೋಪ್ಸ್ ಅಂದರೆ ಏನು ಎಟ್ರೋಟ್ರೋಪ್ಸ್ ಅಂದರೆ ತಮ್ಮ ಪೋಷಕಾಂಶಗಳಿಗಾಗಿ ತಮ್ಮ ಪೋಷಣೆಗಾಗಿ ಅಥವಾ ಆಹಾರಕ್ಕಾಗಿ ಬೇರೆ ಪ್ರಾಣಿಗಳ ಎಟೋರ್ಸೋ ಎಟರೋಸ್ ಅಂದರೆ ಅದರ್ಸ್ ಬೇರೆ ಪ್ರಾಣಿಗಳ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು ಅಂದರೆ ಪ್ರಾಣಿಗಳು ಜೊತೆಗೆ ಮನುಷ್ಯರು ಇವರು ಮಾನವರು ಯಾರು ಇವುಗಳು ಎಟ್ರೋಟ್ರೋಕ್ಸ್ ಅಂತ ಕರೀತಾರೆ ಅಂದರೆ ಪರಾವಲಂಬಿಗಳು ಅಂತ ಕರಿತವೆ ಇವರು ಯಾರ ಮೇಲೆ ಡಿಪೆಂಡ್ ಆಗಿರ್ತಾರೆ ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಓಕೆ ಹಾಗಾದರೆ ಫೋಟೋಸಿಂಥಸಿಸ್ ಅಂದರೆ ಏನು ಫೋಟೋಸಿಂಥಸಿಸ್ ಅಂದರೆ ದ್ವಿತಿ ಸಂಶ್ಲೇಷಣೆ ಕ್ರಿಯೆ ಹಾಗಾದರೆ ಪ್ಲಾಂಟ್ಸ್ಗಳಲ್ಲಿ ಫುಡ್ ಯಾವ ಥರ ಪ್ರೊಡಕ್ಷನ್ ಆಗುತ್ತೆ ಆಹಾರ ಯಾವ ರೀತಿಯಾಗಿ ಆಗುತ್ತೆ ಅಂತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ನೋಡ್ತಾ ಹೋಗೋಣ ಲೀವ್ಸ್ ಆರ್ ದ ಫುಡ್ ಫ್ಯಾಕ್ಟ್ರೀಸ್ ಆಫ್ ಪ್ಲ್ಯಾಂಟ್ಸು ಸಸ್ಯಗಳ ಫುಡ್ ಫ್ಯಾಕ್ಟ್ರಿ ಯಾವುದು ಲೀವ್ಸ್ ಲೀವ್ಸಲ್ಲಿ ಏನಾಗುತ್ತೆ ಲೀವ್ಸಲ್ಲಿ ಒಂದು ಫೋಟೋಸಿಂಥಸಿಸ್ ಆಗುತ್ತೆ ಹಾಗಾದರೆ ಲೀವ್ಸ್ಗೆ ಏನೇನು ಬೇಕು ಲೀವ್ಸಲ್ಲಿ ಏನಿರುತ್ತೆ ಲೀವ್ಸಲ್ಲಿ ಒಂದು ಕ್ಲೋರೋಫಿಲ್ ತಕ್ಕ ಅಂತಕ್ಕಂಥ ಒಂದು ಪಿಗ್ಮೆಂಟ್ ಇರುತ್ತೆ ಹಾಗಾದರೆ ಅಷ್ಟಿದ್ರೆ ಸಾಕಾಗುತ್ತಾ ಖಂಡಿತ ಸಾಕಾಗಲ್ಲ ಅದಕ್ಕೆ ರಾ ಮೆಟೀರಿಯಲ್ಸ್ ಬೇಕು ರಾ ಮೆಟೀರಿಯಲ್ಸ್ ಅಂದ್ರೆ ಏನು ಕಚ್ಚಾ ಪದಾರ್ಥಗಳು ಕಚ್ಚಾ ಪದಾರ್ಥಗಳು ಯಾವ್ಯಾವು ವಾಟರ್ ನೀರು ಮತ್ತು ಮಿನ್ರಲ್ಸ್ ಇವೆಲ್ಲಿರುತ್ತೆ ಸಾಯಿಲಲ್ಲಿರುತ್ತೆ ವಾಟರು ಮತ್ತು ಮಿನ್ರಲ್ಸು ಮಣ್ಣಿನಲ್ಲಿರುತ್ತೆ ಇವು ಸಸ್ಯದ ಬೇರುಗಳಿಂದ ಈರಲ್ಪಡುತ್ತೆ ಹೀರಿಕೊಂಡು ಅವು ಎಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ ಲೀವ್ಸ್ ಅಂದರೆ ಸಸ್ಯದ ಒಂದು ಎಲೆಗಳಿಗೆ ಅದು ಟ್ರಾನ್ಸ್ಫರ್ ಆಗುತ್ತೆ ಟ್ರಾನ್ಸ್ಫರ್ ಅಂದರೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂದರೆ ವರ್ಗಾವಣೆ ಆಗುತ್ತೆ ಸಾಗಿಸಲ್ಪಡುತ್ತೆ ಹಾಗೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಬೇಕು ಅದೆಲ್ಲಿರುತ್ತೆ ಅದು ಗಾಳಿಯಲ್ಲಿರುತ್ತೆ ವಾಯುವಿನಲ್ಲಿರುತ್ತೆ ಅದನ್ನು ಕೂಡ ಪಡೆಯುತ್ತೆ ಓಕೆ ಇನ್ನು ಯಾವ ಮುಖಾಂತರ ಎಲೆಗಳು ಈ ಒಂದು ಪೋಷಕ ಎಂದು ಕಾರ್ಬನ್ ಡೈಆಕ್ಸೈಡನ್ನು ಹೇಳ್ಕೊಳ್ಳುತ್ತೆ ಅಂದರೆ ಲೀವ್ಸ್ ಅಂದರೆ ಎಲೆಗಳಿರ್ತಕ್ಕಂಥ ಸಣ್ಣ ಸಣ್ಣ ರಂಧ್ರಗಳ ಮುಖಾಂತರ ಎಲೆಗಳಿರ್ತಕ್ಕಂಥ ಟಿ ಟೈನಿ ಪೋರ್ಸ್ ಟೈನಿ ಪೋರ್ಸ್ ಅಂದರೆ ಏನು ಸಣ್ಣ ಸಣ್ಣ ರಂಧ್ರಗಳ ಮುಖಾಂತರ ಕಾರ್ಬನ್ ಡೈಆಕ್ಸೈಡನ್ನು ವಾತಾವರಣದಿಂದ ಈರ್ಕೊಳ್ಳುತ್ತೆ ಓಕೆ ಈ ದೀಸ್ ಫೋರ್ಸ್ ದೀಸ್ ಪೋರ್ಸ್ ಆರ್ ಸರೌಂಡೆಡ್ ಬೈ ಗಾಡ್ ಸೆಲ್ಸ್ ಗಾಡ್ ರಕ್ಷಣಾತ್ಮಕ ಸೆಲ್ಗಳಿಂದ ಇದು ಪೋರ್ಸ್ ಅಂದರೆ ಸಣ್ಣ ಸಣ್ಣ ರಂಧ್ರಗಳು ಏನಾಗಿರುತ್ತೆ ರಕ್ಷಣೆಗೊಳಪಟ್ಟಿರುತ್ತೆ ಆ ಒಂದು ಸಣ್ಣ ರಂಧ್ರಗಳನ್ನು ನಾವೇನಂತ ಕರಿತೀವಿ ಸ್ಟೊಮ್ಯಾಟ ಸ್ಟೊಮ್ಯಾಟ ಅಂತ ನಾವು ಕರಿತೀವಿ ಓಕೆ ಹಾಗಾದರೆ ವಾಟರು ಮಿನರಲ್ಸ್ ಆರ್ ಟ್ರಾನ್ಸ್ಪೋರ್ಟೆಡ್ ಟು ದ ಲೀವ್ಸ್ ಬೈ ದ ವೆಸಲ್ಸ್ ವಿಚ್ ರನ್ ಲೈಕ್ ಪೈಪ್ಸ್ ಥ್ರೂ ಔಟ್ ದ ರೂಟ್ ಅಂದರೆ ರೂಟ್ ಟು ಸ್ಟೆಮ್ಮು ಬ್ರಾಂಚಸ್ಸು ಮತ್ತು ಲೀವ್ಸು ಇಗಳು ಮುಖಾಂತರ ಏನಾಗಿರುತ್ತೆ ವೆಝಲ್ಸ್ ಅಂದರೆ ಪೈಪ್ಲೈಕ್ ಸ್ಟ್ರಕ್ಚರ್ ಇರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಮುಖಾಂತರ ಏನಾಗ್ತಾ ಇರುತ್ತೆ ಈ ವಾಟರು ಮಿನರಲ್ಸು ಏನು ಸಾಯಿಲಲ್ಲಿರುತ್ತೆ ಅದರಿಂದ ಬೇರೆಗಳ ಮುಖಾಂತರ ಪೈಪ್ಲೈಕ್ ಇರ್ತಕ್ಕಂಥ ಅಂದರೆ ಪೈಪ್ನಂತ ಇರ್ತಕ್ಕಂಥ ಕೊಳವೆ ರೀತಿಯಾಗಿರ್ತಕ್ಕಂಥ ಒಂದು ವೆಸಲ್ ಮುಖಾಂತರ ಏನಾಗುತ್ತೆ ಲೀವ್ಸ್ಗೆ ಅಂದರೆ ಎಲೆಗಳಿಗೆ ಒಂದು ಟ್ರಾನ್ಸ್ಫರ್ ಆಗುತ್ತೆ ಓಕೆ ರೋಟು ಸ್ಟೆಮ್ ಅಂದರೆ ಕಾಂಡ ಓಕೆ ಬ್ರಾಂಚಸ್ ಅಂದರೆ ರೆಂಬೆ ಕೊಂಬೆಗಳು ಮತ್ತು ಇದಕ್ಕೆ ಯಾವುದು ಲೀವ್ಸ್ ಅಂದರೆ ಎಲೆಗಳಿಗೆ ಇವು ದೇ ಫಾರ್ಮ್ ದ ಕಂಟಿನ್ಯೂಸ್ ಪಾತ್ ಆರ್ ಪಾಸೇಜ್ ಫಾರ್ ದ ಟು ರೀಚ್ ದ ಲೀಫ್ ಏನ್ ಮಾಡುತ್ತೆ ಕಂಟಿನ್ಯೂಯಸ್ ಆಗಿ ಒಂದು ಲೀಫ್ಗೆ ಅಂದರೆ ಎಲೆಗಳಿಗೆ ಈ ಪೋಷಕಾಂಶಗಳು ಅಂದರೆ ಒಂದು ಕಚ್ಚಾ ಪದಾರ್ಥಗಳು ಏನು ದ್ಯುತಿ ಸಂಶ್ಲೇಷಣೆಗೆ ಬೇಕು ಅವುಗಳ ಸಾಗಿಸಕ್ಕಂಥ ಒಂದು ಕಂಟಿನ್ಯೂಯಸ್ ನಿರಂತರವಾಗಿರ್ತಕ್ಕಂಥ ಒಂದು ಪಾತನ್ನು ಒಂದು ದಾರಿಯನ್ನು ಅಥವಾ ಒಂದು ಕೊಳವೆ ಏನು ಪೈಪ್ಸ್ ಆಗಿರ್ತಕ್ಕಂಥ ಕೊಳವೆ ವೆಝಲ್ಸ್ ಅನ್ ಮುಖಾಂತರ ಏನು ಸಾಗಿಸಲ್ಪಡುತ್ತೆ ದೇ ಆರ್ ಕಾಲ್ಡ್ ವೆಸಲ್ಸ್ ಇವುಗಳನ್ನ ನಾವು ವೆಸಲ್ಸ್ ಅಂತ ಕರಿತೀವಿ ಓಕೆ ಅದಾದಮೇಲೆ ಆ ಲೀವ್ಸಲ್ಲಿ ಏನಿರುತ್ತೆ ಗ್ರೀನ್ ಪಿಗ್ಮೆಂಟ್ ಹಸಿರು ಕಲ್ಲರ್ತಕ್ಕಂಥ ಒಂದು ಪಿಗ್ಮೆಂಟ್ ಇರುತ್ತೆ ಅದನ್ನು ನಾವು ಕ್ಲೋರೋಫಿಲ್ ಅಂತ ಕರಿತೀವಿ ಇಟ್ ಹೆಲ್ಪ್ಸ್ ಲೀವ್ಸ್ ಟು ಕ್ಯಾಪ್ಚರ್ ಎನರ್ಜಿ ಫ್ರಮ್ ದ ಸನ್ಲೈಟ್ ಅಂದರೆ ಸೂರ್ಯನ ಒಂದು ಲೈಟಿನಿಂದ ಸೂರ್ಯನ ಬೆಳಕಿನಿಂದ ಎನರ್ಜಿಯನ್ನು ಹೀರ್ಕೊಳ್ಳೋದಕ್ಕೆ ಈ ಕ್ಲೋರೋಫಿಲ್ ಏನು ಮಾಡುತ್ತೆ ಈ ಒಂದು ಎಲೆಗಳಿಗೆ ಒಂದು ಸಹಾಯ ಮಾಡುತ್ತೆ ದಿಸ್ ಎನರ್ಜಿ ಯೂಸ್ ಟು ಸಿಂಥಸೈಸ್ ಟು ಪ್ರಿಪೇರ್ ಫುಡ್ ಫ್ರಮ್ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಈ ಒಂದು ಎನರ್ಜಿ ಏನು ಸನ್ಲೈಟಿಂದ ಬರ್ತಕ್ಕಂಥ ಎನರ್ಜಿಯನ್ನು ಕ್ಲೋರೋಫಿಲ್ ಹಿಡ್ಕೊಳ್ಳುತ್ತೆ ಆ ಕ್ಲೋರೋಫಿಲ್ ಹಿಡ್ಕೊಂಡಿರ್ತಕ್ಕಂಥ ಎನರ್ಜಿನ ಬಳಸ್ಕೊಂಡು ಎನರ್ಜಿಯನ್ನು ಬಳಸ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ನ ಬಳಸ್ಕೊಂಡು ಎಲೆಗಳು ಏನು ಮಾಡುತ್ತೆ ದೋಸೆ ಸಂಶ್ಲೇಷಣೆ ಮಾಡುತ್ತೆ ಇಫ್ ಫಾರ್ ಎಕ್ಸಾಂಪಲ್ ನಾವು ಅಡುಗೆ ಮಾಡೋದಕ್ಕೆ ಕುಕ್ಕರನ್ನು ನಾವು ಏನು ಮೇಲೆ ಯಾವುದ್ರ ಮೇಲೆ ಇಡ್ತೀವಿ ಒಂದು ಗ್ಯಾಸ್ ಸ್ಟವ್ ಮೇಲೆ ಇಡ್ತೀವಿ ಆ ಗ್ಯಾಸ್ ಏನು ಬರುತ್ತೆ ಸಿಲಿಂಡರಿಂದ ಅದು ಒಂದು ಲೈಟನ್ನು ಕೊಡುತ್ತೆ ಹೌದಲ್ವಾ ಆ ಒಂದು ಲೈಟಿನ ಮುಖಾಂತರ ಅಥವಾ ಒಂದು ಶಾಖದಿಂದ ನಾವು ಏನು ಬೇಳೆ ಬೇಯಿಸ್ತೀವಿ ಅನ್ನ ಮಾಡ್ತೀವಿ ಅದೇ ರೀತಿಯಾಗಿ ಕ್ಲೋರೋಫಿಲ್ ಹೇಳಿ ಒಂದು ಸದ ಸೂರ್ಯನ ಬೆಳಕನ್ನು ಈರ್ಕೊಂಡಿರ್ತಕ್ಕಂಥ ಆ ಸೂರ್ಯನ ಬೆಳಕು ಎನರ್ಜಿಯಾಗಿ ಟ್ರಾನ್ಸ್ಫರ್ ಆಗಿ ಆ ಎನರ್ಜಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರನ್ನು ಬಳಸ್ಕೊಂಡು ಒಂದು ಫುಡ್ಡನ್ನು ತಯಾರಿ ಮಾಡುತ್ತೆ ಸಿಂಥಸೈಸ್ ಮಾಡುತ್ತೆ ಓಕೆ ದಿ ಸಿನ್ಸ್ ದಿಸ್ ಸಿಂಥಸೈಸ್ ಫುಡ್ ಅಕ್ಕರ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಇಟ್ ಈಸ್ ಕಾಲ್ಡ್ ಫೋಟೋ ಸಿಂಥಸಿಸ್ ಫೋಟೋ ಸಿಂಥಸಿಸ್ ಅಂತ ಯಾಕೆ ಕರಿತೀವಿ ಅಂದರೆ ಫೋಟೋ ಅಂದರೆ ಲೈಟ್ ಸಿಂಥೆಸಿಸ್ ಅಂದರೆ ಕಂಬೈನ್ ಅಂದರೆ ಫೋಟೋ ಅಂದರೆ ಲ ಫೋಟೋ ಅಂದರೆ ಲೈಟನ್ನು ಬಳಸಿಕೊಂಡು ಕಂಬೈನ್ ಮಾಡಿಕೊಂಡು ಒಂದು ಫುಡ್ಡನ್ನು ರೆಡಿ ಮಾಡೋದು ಸಿಂಥಸೈಸ್ ಮಾಡೋದರಿಂದ ನಾವು ಫೋಟೋ ಸಿಂಥಸಿಸ್ ಅಂತ ನಾವು ಕರಿತೀವಿ ಸೊ ಕ್ಲೋರೋಫಿಲ್ ಕ್ಲೋರೋಫಿಲ್ ಸನ್ಲೈಟ್ ಅಂದರೆ ಸೂರ್ಯನ ಬೆಳಕು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಇವೆಲ್ಲವೂ ಕೂಡ ಫೋಟೋಸಿಂಥಸಿಸ್ಗೆ ಎಂದು ಬೇಕಾಗಿರ್ತಕ್ಕಂಥ ಒಂದು ರಾ ಮೆಟೀರಿಯಲ್ಸ್ ಅಥವಾ ಕಾಂಪೋನೆಂಟ್ಸ್ ದಿಸ್ ಯುನೀಕ್ ಫೋ ಪ್ರೋಸೆಸ್ ಆನ್ ದ ಅರ್ಥ್ ಸೋಲಾರ್ ಎನರ್ಜಿ ಅಂದರೆ ಇದೊಂದು ರೀತಿಯಂಥ ವಿಶೇಷವಾದಂಥ ಒಂದು ಪ್ರಕ್ರಿಯೆ ಸೋಲಾರ್ ಎನರ್ಜಿ ಕ್ಯಾಪ್ಚರ್ಡ್ ಬೈ ದ ಸ್ಟೋರ್ಡ್ ಇನ್ ದ ಪ್ಲಾಂಟ್ ಇನ್ ದ ಫಾರ್ಮ್ ಆಫ್ ಫುಡ್ ಅಂದರೆ ಸೋಲಾರ್ ಎನರ್ಜಿ ಅಂದರೆ ಸೂರ್ಯನ ಶಕ್ತಿಯು ಒಂದು ಎಲೆಗಳಿಂದ ಈರಲ್ಪಟ್ಟು ಅದು ಫುಡ್ಡಾಗಿ ಕನ್ವರ್ಟ್ ಆಗಿ ಏನಾಗುತ್ತೆ ಸೊ ಒಂದು ಲೀವ್ಸಲ್ಲಿ ಸ್ಟೋರ್ ಆಗುತ್ತೆ ಅದರಿಂದ ನಾವೇನು ಹೇಳ್ತೀವಿ ಸನ್ ಈಸ್ ಅಲ್ಟಿಮೇಟ್ ಸೋರ್ಸ್ ಆಫ್ ಎನರ್ಜಿ ಫಾರ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅದರಿಂದ ಎಲ್ಲ ಜೀವಿಗಳಿಗೂ ಕೂಡ ಸೂರ್ಯನ ಪ್ರಮುಖವಾದಂಥ ಒಂದು ಶಕ್ತಿಯ ಮೂಲ ಅಂತ ನಾವು ಕರಿತೀವಿ ಕರಿಬೌದು ಓಕೆ ಅದರಿಂದ ದಿ ಆಬ್ಷನ್ಸ್ ಆಫ್ ಫೋಟೋಸಿಂಥಸಿಸ್ ಏನಾದರೂ ಫೋಟೋಸಿಂಥಸಿಸ್ ಆಗಲಿಲ್ಲ ಅಂದರೆ ಯಾರಿಗೂ ಕೂಡ ಫುಡ್ಡು ಸಿಗೋದಿಲ್ಲ ದಿ ಸರ್ವೈವಲ್ ಆಫ್ ಆರ್ಮೋಸ್ಟ್ ಆಲ್ ಲಿವಂಗ್ ಆರ್ಗನ್ ಡೈರೆಕ್ಟ್ ಇಡೈರೆಕ್ಲಿ ಡಿಪೆಂಡ್ಸ್ ಅಪ್ ಅಂದರೆ ಫೂಟ್ ಮೇಡ್ ಬೈ ದ ಪ್ಲಾಂಟ್ಸ್ ಅದಲ್ವಾ ಸಸ್ಯಗಳು ತಯಾರಿ ಮಾಡ್ತಕ್ಕಂಥ ಒಂದು ಆಹಾರದ ಮೇಲೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಇತರೆ ಜೀವಿಗಳು ಕೂಡ ಡಿಪೆಂಡ್ ಆಗಿರ್ತಾರೆ ಸೊ ಆಕ್ಸಿಜನ್ ವಿಚ್ ಇಸ್ ಎಸೆನ್ಷಿಯಲ್ ಫಾರ್ ಸರ್ವೈವಲ್ ಆಫ್ ಆಲ್ ಆರ್ಗ್ಯಾನಿಸಮ್ಸ್ ಈಸ್ ಪ್ರೊಡ್ಯೂಸ್ ಡ್ಯೂರಿಂಗ್ ಫೋಟೋಸೆನ್ಸಿಸ್ ಇನ್ ದ ಅಬ್ಸೆನ್ಸ್ ಆಫ್ ಫೋಟೋಸೆನ್ಸಿಸಿಸ್ ಲೈಫ್ ವುಡ್ ಬಿ ಇಂಪಾಸಿಬಲ್ ಆನ್ ದ ಕರೆಕ್ಟ್ ಇಲ್ಲ ಅಂದರೆ ಲೈಫು ಅಂದರೆ ಜೀವ ಬದುಕು ಅನ್ನೋದು ಭೂಮಿ ಮೇಲೆ ಇರೋದಿಲ್ಲ ಹೌದಲ್ವಾ ಡ್ಯೂರಿಂಗ್ ಫೋಟೋಸಿನ್ಸಿಸ್ ಫೋಟೋಸಿನ್ಸಿಸ್ ಅಂದರೆ ಏನು ದಿಸ್ ಇಸ್ ಸಂಶ್ಲೇಷಣೆ ಕ್ರಿಯೆಯ ಒಂದು ಪ್ರಕ್ರಿಯೆಯಲ್ಲಿ ಕ್ಲೋರೋಫಿಲ್ ಏನಾಗಿರುತ್ತೆ ಕಂಟೈನಿಂಗ್ ಸೆಲ್ಸ್ ಆಫ್ ಲೀವ್ಸ್ ಸೆಲ್ಸ್ ಆಫ್ ಲೀವ್ಸ್ ಅಂದರೆ ಏನು ಒಂದು ಒಂದು ಏನು ಎಲೆಗಳಿರ್ತಕ್ಕಂಥ ಸೆಲ್ಸನ್ನು ಕ್ಲೋರೋಫಿಲ್ ಹೊಂದಿರುತ್ತೆ ಇನ್ ದಿ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಯೂಸ್ ಕಾರ್ಬೋನ್ ಡೈಆಕ್ಸಿನ್ ವಾಟರ್ ಟು ಸಿಂಥಸೈಸ್ ಫಾರ್ಬೋಹೈಡ್ರೇಟ್ಸ್ ಏನು ಮಾಡುತ್ತೆ ಒಂದು ಕ್ಲೋರೋಫಿಲ್ಲು ಸನ್ಲೈಟ್ ಮತ್ತು ವಾಟರನ್ನು ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ಕೊಂಡು ಕಾರ್ಬೋಹೈಡ್ರೇಟ್ಸನ್ನು ಒಂದು ಪ್ರೊಡಕ್ಷನ್ ಮಾಡುತ್ತೆ ಅಂದರೆ ರೆಡಿ ಮಾಡುತ್ತೆ ಇದನ್ನು ನಾವು ಯಾವ ರೀತಿಯಾಗಿ ಕರಿಬೋದಪ್ಪ ಅಂದರೆ ಕಾರ್ಬೋನ್ ಡೈಆಕ್ಸೈಡ್ ಮತ್ತು ವಾಟರ್ ಎರಡೂ ಸೇ ಜೊ ಎರಡೂ ಜೊತೆಯಲ್ಲಿ ಸನ್ಲೈಟ್ ಮತ್ತು ಕೋರೋ ಕ್ಲೋರೋಫಿಲ್ ಇವೆರಡನ್ನೂ ಬಳಸ್ಕೊಂಡು ಕಾರ್ಬೋಹೈಡ್ರೇಟ್ಸು ಪ್ರೊಡ್ಯೂಸ್ ಆಗುತ್ತೆ ಅದು ಫ ಒಂದು ಲೀವ್ಸಲ್ಲಿ ಅಂದರೆ ಎಲೆಗಳಲ್ಲಿ ಕಾರ್ಬೋಹೈಡ್ರೇಟ್ಸ್ ಸ್ಟೋರ್ ಆಗುತ್ತೆ ಆಕ್ಸಿಜನ್ ಏನಾಗುತ್ತೆ ಆಕ್ಸಿಜನ್ ಬಿಡುಗಡೆ ಮಾಡುತ್ತೆ ಯಾವುವು ಸಸ್ಯಗಳು ಆಕ್ಸಿಜನನ್ನು ಬಿಡುಗಡೆ ಮಾಡುತ್ತೆ ಅಂದರೆ ಇಲ್ಲಿ ಕಾರ್ಬೋನ್ ಡೈಆಕ್ಸೈಡ್ ಮತ್ತು ವಾಟರ್ ಎರಡೂ ರಾ ಮೆಟೀರಿಯಲ್ಸ್ ಕಚ್ಚಾ ಪದಾರ್ಥಗಳು ಕ್ಲೋರೋಫಿಲ್ ಅದು ಒಂದು ಪಿಗ್ಮೆಂಟು ಸನ್ಲೈಟನ್ನು ಬಳಸ್ಕೊಳ್ಳುತ್ತೆ ಯಾವುದು ಕ್ಲೋರೋಫಿಲ್ಲು ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ ಕನ್ವರ್ಟ್ ಮಾಡಿ ಪ್ರಿಪೇರ್ ಮಾಡಿ ಸಿಂಥಸೈಸ್ ಮಾಡ್ತಕ್ಕಂಥ ಫುಡ್ ಏನು ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ ಸಸ್ಯದ ಎಲೆಯಲ್ಲಿ ಸ್ಟೋರ್ ಆಗುತ್ತೆ ಆಕ್ಸಿಜನ್ ವಾತಾವರಣಕ್ಕೆ ಬಿಡುಗಡೆ ಆಗುತ್ತೆ ಆಕ್ಸಿಜನನ್ನು ನಾವು ಅಂದರೆ ಅನಿಮಲ್ಸು ಪ್ರಾಣಿಗಳು ಬಳಸ್ಕೊಳ್ಳುತ್ತೆ ಓಕೆ ಕ್ಲೋರೋಫಿಲ್ ಯಾವ ರೀತಿಯಾಗಿ ಸ್ಟೋ ಇರುತ್ತೆ ಅಂದರೆ ಇದೊಂದು ಎಲೆಯ ಒಂದು ಭಾಗ ಅಂತ ನಾವು ತಗೊಂಡಾಗ ಇದರಲ್ಲಿ ಕ್ಲೋರೋಫಿಲ್ ನೋಡಿ ಅಲ್ಲಿ ಮಾರ್ಕ್ ಮಾಡಿದರೆ ಕ್ಲೋರೋಫಿಲ್ ಈ ರೀತಿಯಾಗಿ ಗ್ರೀನ್ ಕಲರಲ್ಲಿ ಇರುತ್ತೆ ಮತ್ತು ಗಾಡ್ ಸೆಲ್ಸ್ ಸೆಲ್ಸ್ ನೋಡಿ ಇಲ್ಲಿ ಗಾರ್ಡ್ ಇರುತ್ತೆ ಗಾಡ್ ಸೆಲ್ಸ್ ಅಂತ ಕರಿತೀವಿ ಇದನ್ನು ಇನ್ನು ಸ್ಟೊಮ್ಯಾಟೊ ಸ್ಟೊಮ್ಯಾಟೊ ಅಂದರೆ ಏನು ಇಲ್ಲಿರ್ತಕ್ಕಂಥ ಸ್ಮಾಲ್ ಪೋರ್ಸ್ ಅಂದರೆ ಸಣ್ಣ ಒಂದು ರಂಧ್ರ ಆ ಒಂದು ಸಣ್ಣ ರಂಧ್ರದ ಮುಖಾಂತರ ಏನಾಗುತ್ತೆ ಗಾಳಿಲಿರ್ತಕ್ಕಂಥ ಒಂದು ಕಾರ್ಬನ್ ಡೈಆಕ್ಸೈಡು ಸ ಒಂದು ಎಲೆಗಳ ಒಳಗಡೆ ಹೋಗುತ್ತೆ ಮತ್ತು ಆಕ್ಸಿಜನ್ ಹೊರಗಡೆ ಬರುತ್ತೆ ಓಕೆ ಸ್ಟೊಮ್ಯಾಟ ಓಪನಿಂಗ್ ಇಲ್ಲಿ ನೋಡಿ ಸ್ಟೊಮ ಸ್ಟೋಮ ಒಂದು ಸ್ಟೋಮನ ಒಂದು ಸಪ್ರೇಟಾಗಿ ತೆಗೆದಿದರೆ ಒಂದು ಸ್ಟೋಮ ಇದನ್ನು ನಾವು ಸ್ಟೋಮ ಅಂತ ಒಂದು ತಗೊಂಡಾಗ ಈ ಒಂದು ಸ್ಟೋಮದಲ್ಲಿ ಏನಿರುತ್ತೆ ಸ್ಟೊಮ್ಯಾಟ ಓಪನಿಂಗ್ ಈ ಸ್ಟೊಮ್ಯಾಟೊ ಓಪನಿಂಗ್ ಅನ್ನೋದು ಇರುತ್ತೆ ಇಲ್ಲಿ ಸುತ್ತಲೂ ಕೂಡ ಗಾರ್ಡ್ ಸೆಲ್ಸ್ ಇರುತ್ತೆ ಸುತ್ತಲೂ ಕೂಡ ಗಾರ್ಡ್ ಸೆಲ್ಸ್ ಇರುತ್ತೆ ಈ ಸ್ಟೊಮ್ಯಾಟೊ ಓಪನಿಂಗ್ ಮುಖಾಂತರ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಆಫ್ ಕಾರ್ಬೋನ್ ಡೈಆಕ್ಸೈಡ್ ಅಂತ ನಿಮಗೆ ಗೊತ್ತಿರಬೇಕು ಹೌದಲ್ವಾ ಇಲ್ಲಿ ನೋಡಿ ಕರೆಕ್ಟಾಗಿ ಪಿಕ್ಚರಲ್ಲಿ ಇದು ಒಂದು ಸಸ್ಯ ಸಸ್ಯ ಎಲೆ ಇದೆ ಎಲೆಯ ಮೇಲೆ ಎಲೆ ಏನನ್ನು ಇರ್ಕೊಳ್ತಾ ಇದೆ ಕಾರ್ಬೋನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ನ ಹೊರಗಡೆ ಬಿಡುತ್ತೆ ಕಾರ್ಬೋನ್ ಡೈಆಕ್ಸೈಡ್ನ ಒಳಗಡೆ ತಗೊಳುತ್ತೆ ಸನ್ಲೈಟ್ ಎನರ್ಜಿನ ಏನು ಕ್ಲೋರೋಫಿಲ್ ಏನಿದೆ ಎಲೆಗಳಲ್ಲಿ ಕ್ಲೋರೋಫಿಲ್ಲು ಸನ್ಲೈಟನ್ನು ಈರ್ಕೊಳ್ತಾ ಇದೆ ಹೌದಲ್ವಾ ಕ್ಲೋರೋಫಿಲ್ಲು ಎಲ್ಲಿದೆ ಎಲೆಗಳಲ್ಲಿ ಇರುತ್ತೆ ವಿಂಟರ್ ವಾಟರ್ ಮತ್ತು ಮಿನ್ರಲ್ಸು ಬೇರುಗಳ ಮುಖಾಂತರ ಸಸ್ಯ ಏನು ಮಾಡ್ತಾ ಇದೆ ತನ್ನ ಏನು ಅಬ್ಸರ್ವ್ ಮಾಡ್ಕೊಳ್ತಾ ಇದೆ ಈರ್ಕೊಳ್ತಾ ಇದೆ ಓಕೆ ಇದನ್ನು ನಮ್ಮ ಕಂಪ್ಲೀಟ್ ಪಿಕ್ಚರ್ ದಿಸ ಸಂಶ್ಲೇಷಣೆ ಯಾವ ರೀತಿಯಾಗಿ ಸಸ್ಯದಲ್ಲಿ ಆಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಹೌದಲ್ವಾ

ಇಷ್ಟನ್ನು ನಾವು ನೋಡ್ತೀವಿ ಇನ್ನೂ ಹೆಚ್ಚಿನ ಅಂಶಗಳನ್ನ ನಾವು ನೋಡೋದರೆ ಸೆಲ್ಸ್ ಬಗ್ಗೆ ಕೊಟ್ಟಿದ್ದಾರೆ ಬಾಕ್ಸಲ್ಲಿ ಈ ಸೆಲ್ಸ್ ಅಂದರೆ ಯಾವ ರೀತಿಯಾಗಿರುತ್ತೆ ಓಕೆ ನಾವು ನೋಡೋಣ ಈ ಒಂದು ನಾವು ಮನೆ ಕಟ್ಟೋದಕ್ಕೆ ಯಾವ ರೀತಿಯಾಗಿ ಬ್ರಿಕ್ಸ್ ಇರುತ್ತೋ ಅದೇ ರೀತಿಯಾಗಿ ನಮ್ಮ ಬಾಡಿ ನಮ್ಮ ದೇಹ ಕೂಡ ರಚನೆಯಾಗಿರೋದು ಯಾವುದರಿಂದ ಒಂದು ಸೆಲ್ಸಿನ ಮುಖಾಂತರ ಸೆಲ್ಸ್ಗಳೆಲ್ಲ ಸೇರಿಕೊಂಡು ಬಿಲಿಯನ್ಸ್ ಮಿಲಿಯನ್ಸ್ ಗಟ್ಟಲೆ ಇರತಕ್ಕಂಥ ಜೀವಕೋಶಗಳು ಅಂದರೆ ಸೆಲ್ಸ್ಗಳಿಂದ ನಮ್ಮ ಒಂದು ಬಾಡಿ ನಮ್ದಿರ್ಬೋದು ಅಥವಾ ಮಾನವರ ಬಾಡಿ ಇರ್ಬೋದು ಪ್ರಾಣಿ ಇರ್ಬೋದು ಪಕ್ಷಿ ಇರ್ಬೋದು ಅಥವಾ ಒಂದು ಗಿಡ ಮರ ಇರ್ಬೋದು ಅವುಗಳ ಒಂದು ರಚನೆ ಏನಿದೆ ಅವಳ ದೇಹ ರಚನೆ ಏನಿದೆ ಅವು ಸೆಲ್ಲಿಂದ ಆಗಿರುತ್ತೆ ಹೌದಲ್ವಾ ಇವುಗಳನ್ನು ಮೈಕ್ರೋಸ್ಕೋಪಿಂದ ನೋಡ್ಬೋದು ಹೌದಲ್ವಾ ಓಕೆ ಕೆಲವೊಂದು ಆರ್ಗ್ಯಾನಿಕ್ಸ್ ಕೆಲವೊಂದು ಜೀವಿಗಳು ಕೋಶವನ್ನು ಹೊಂದಿರುತ್ತೆ ಒಂದೇ ಒಂದು ಕೋಶವನ್ನು ಹೊಂದಿರುತ್ತೆ ಓಕೆ ದಿ ಸೆಲ್ ಇಸ್ ಎನ್ಕ್ಲೋಸ್ಡ್ ಬೈ ತಿನ್ ಔಟರ್ ಬೌಂಡ್ರಿ ಅದನ್ನು ಸೆಲ್ ಮೆಂಬ್ರೇನ್ ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ ಓಕೆ ಇದನ್ನು ನಾವು ಸುತ್ತ ಇರತಕ್ಕಂಥ ಒಂದು ಬೌಂಡ್ರಿ ನಾವು ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ ಮತ್ತು ಮೋಸ್ಟ್ ಸೆಲ್ಸ್ ಯಾವ್ ಡಿಸ್ಟಿನ್ಸ್ ಸೆಂಟ್ರಲಿ ಲೊಕೇಟೆಡ್ ಸ್ಪೆರಿ ಸ್ಪೆರಿಕಲ್ ಸ್ಟ್ರಕ್ಚರ್ ಕಾಲ್ಡ್ ನ್ಯೂಕ್ಲಿಯಸ್ ಕೆಲವೊಂದು ನ್ಯೂಕ್ಲಿಯಸನ್ನು ಇರುತ್ತವೆ ನ್ಯೂಕ್ಲಿಯಸ್ ಇರತಕ್ಕಂಥ ಸೆಲ್ಗಳನ್ನು ನಾವು ಯು ಕ್ಯಾರಿಯೋಟ್ಸ್ ಅಂತ ಕರಿತೀವಿ ನ್ಯೂಕ್ಲಿಯಸ್ ಇಲ್ಲ ಅಂದರೆ ಅದನ್ನು ನಾವು ಪ್ರೋ ಕ್ಯಾರಿಯೋಟ್ ಅಂತ ಕರಿತೀವಿ ಹೌದಲ್ವಾ ಓಕೆ ರಾಬರ್ಟ್ ಹೂಕೆ ಅನ್ನೋರು ಸೆಲ್ಲನ್ನು ಕಂಡುಹಿಡಿದಿರ್ತಾರೆ ಹಿಡಿದಿರ್ತಾರೆ ಅದು ಗೊತ್ತಿರಲಿ ಹೌದಲ್ವಾ ನ್ಯೂಕ್ಲಿಯಸ್ ಇಸ್ ಸರೌಂಡೆಡ್ ಬೈ ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್ ಕಾಲ್ ಸೈಟೋಪ್ಲಾಸ್ಮಾ ಈ ನ್ಯೂಕ್ಲಿಯಸ್ ಸುತ್ತ ಇರತಕ್ಕಂಥ ಒಂದು ಜೆಲ್ಲಿ ರೀತಿಯ ಫ್ಲೂಯಿಡ್ ರೀತಿಯಾಗಿರ್ತದಲ್ಲ ಅದನ್ನು ನಾವು ಸೈಟೋಪ್ಲಾಸ್ಮಾ ಅಂತ ಕರಿತೀವಿ ಹೌದಲ್ವಾ ಈ ಸೆಲ್ ಬಗ್ಗೆ ಸಂಬಂಧಪಟ್ಟಂತೆ ಇವೆಲ್ಲ ಎಕ್ಸ್ಟ್ರಾ ಇನ್ಫಾರ್ಮೇಷನ್ನು ಮುಂದಿನ ತರಗತಿಗಳಲ್ಲಿ ಸೆಲ್ಸ್ ಬಗ್ಗೆ ಕೂಡ ಒಂದು ಚಾಪ್ಟರ್ ಬರುತ್ತೆ ಆಗ ನಾವು ನೋಡೋಣ ಓಕೆ ಇನ್ನು ನಾವು ಮುಂದಿನ ವಿಷಯ ಅಂತ ನೋಡಿದಾಗ ಲೀವ್ಸ್ ಅದರ್ ದನ್ ಗ್ರೀನ್ ಆಲ್ಸೋ ಹ್ಯಾವ್ ಕ್ಲೋರೋಫಿಲ್ ಅಂದರೆ ಕೇವಲ ಹಸಿರು ಬಣ್ಣ ಹಸಿರು ಎಲೆಗಳ ಅಷ್ಟೇ ಅಲ್ಲ ಉಳಿದಿರ್ತಕ್ಕಂಥವು ಕೂಡ ಏನಿರುತ್ತೆ ಕ್ಲೋರೋಫಿಲ್ಲನ್ನು ಹೊಂದಿರ್ತವೆ ಅಂದರೆ ಗ್ರೀನ್ ಲೀವ್ಸ್ ಅಲ್ವೇ ಅಲ್ಲ ಜೊತೆಗೆ ಬೇರೆ ಬೇರೆ ಇರ್ತಕ್ಕಂಥ ಒಂದು ಎಲೆಗಳು ಕೂಡ ಕ್ಲೋರೋಫಿಲ್ಲನ್ನು ಹೊಂದಿರ್ತವೆ ಅಂದರೆ ಉದಾಹರಣೆಗೆ ರೆಡ್ ಕಲರ್ ರೆಡ್ ಕಲರ್ ಅಂದರೆ ಏನು ಕೆಂಪು ಕಲರ್ ಇರತಕ್ಕಂಥ ಎಲೆಗಳು ಅಥವಾ ಬ್ರೌನ್ ಕಲರ್ ಇರ್ತಕ್ಕಂಥವೆಲ್ಲ ಬ್ರೌನ್ ಕಲರ್ ಇರ್ತಕ್ಕಂಥ ಎಲೆಗಳು ಅಥವಾ ಬೇರೆ ಪಿಗ್ಮೆಂಟ್ಸ್ ಅಂದರೆ ಬೇರೆ ಬೇರೆ ರೀತಿಯ ಎಲೆಗಳು ಕೂಡ ದ್ವಿತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸ್ತವೆ ಕೇವಲ ಹಸಿರು ಮಾತ್ರನೇ ಹಸಿರು ಎಲೆಗಳು ಮಾತ್ರನೇ ಅಂತ ನೀವು ಭಾವಿಸಬಾರ್ದು ಓಕೆ ಇನ್ನು ಕೆಲವೊಂದು ಸಾರಿ ಯು ಆಫನ್ ಸೀಸ್ ಸ್ಲಿಮಿ ಗ್ರೀನ್ ಪ್ಯಾಚಸ್ ಇನ್ ಪಾಂಡ್ಸ್ ಸ್ಟ್ಯಾಗ್ನೆಂಟ್ ವಾಟರ್ ಬಾಡೀಸ್ ದೀಸ್ ಆರ್ ಜನರಲಿ ಫೌಂಡ್ ಬೈ ದ ಗ್ರೋತ್ ಆಫ್ ಆರ್ಗ್ಯಾನಿಸಮ್ಸ್ ಕಾಲ್ಡ್ ಆಲ್ಗೆ ಕೆನ ಗೇಸ್ ವೈ ಆಲ್ಗೆ ಆರ್ ಗ್ರೀನ್ ಇನ್ ಕಲರ್ ದೆ ಕಂಟೆನ್ ಕ್ಲೋರೋಫಿಲ್ ವಿಚ್ ಗೀವ್ಸ್ ದೆಮ್ ಗ್ರೀನ್ ಕಲರ್ ಅಂದರೆ ಆಲ್ಗೆಗಳು ಕೂಡ ಒಂದು ಕ್ಲೋರೋಫಿಲ್ ಅನ್ನು ಅದರಿಂದ ಅವು ಕೂಡ ಗ್ರೀನ್ ಸೊ ಆಲ್ಗೆ ಕ್ಯಾನ್ ಆಲ್ಸೋ ಪ್ರಿಪೇರ್ ದರ್ ಓನ್ ಫುಡ್ ಬೈ ಫೋಟೋ ಸಿಂಥಸಿಸ್ ನಿಮ್ಗೆ ಕೇಳ್ಬೋದು ಫೋ ಆಲ್ಗೆ ಫೋಟೋ ಸಿಂಥಸಿಸನ್ನು ಕ್ರಿಯೆ ಅಂದರೆ ತುಸು ಮುಖಾಂತರ ಆಹಾರವನ್ನು ಪಡೆಯುತ್ತದೆ ಇಲ್ಲವೇ ಅಂತ ಏನಾದ್ರು ಪ್ರಶ್ನೆ ಕೇಳಿದ್ರೆ ಹೌದು ಅಂತ ನಿಮಗೆ ಗೊತ್ತಿರಲಿ ಹೌದಲ್ವಾ ಸಿಂಥಸಿಸ್ ಆಫ್ ಪ್ಲ್ಯಾಂಟ್ ಫುಡ್ ಅದರ್ ದ್ಯಾನ್ ಕಾರ್ಬೋಹೈಡ್ರೇಟ್ಸ್ ಅಂದರೆ ಕಾರ್ಬೋಹೈಡ್ರೇಟ್ಸ್ ಒಂದೇನ ಸಸ್ಯಗಳು ದಿಸ ಸಂಶ್ಲೇಷಣೆ ಮುಖಾಂತರ ಏನು ಸಿಂಥಸೈಸ್ ಮಾಡೋದು ಅಂದರೆ ಇಲ್ಲ ಕಾರ್ಬೋಹೈಡ್ರೇಟ್ಸ್ ಜೊತೆ ಜೊತೆಯಲ್ಲಿ ಏನನ್ನು ಅವು ಉತ್ಪಾದನೆ ಮಾಡುತ್ತೆ ಅವು ಪ್ರೋಟೀನನ್ನು ಮತ್ತು ಫ್ಯಾಟ್ಸನ್ನು ಕೂಡ ಸಿಂಥಸೈಸ್ ಮಾಡುತ್ತೆ ಯಾವ್ಯಾವಂತ ಈಗ ಕಾರ್ಬನ್ನು ಹೈಡ್ರೋಜನ್ನು ಆಕ್ಸಿಜನನ್ನು ಹೇಗೆ ನಾವು ಬಳಸ್ಕೊಳ್ತೀವೋ ಅದೇ ಥರ ನೈಟ್ರೋಜನನ್ನು ಬಳಸ್ಕೊಂಡು ಅಂದರೆ ಸಸ್ಯಗಳು ನಾವು ಅಂದರೆ ಸಸ್ಯಗಳು ಸಸ್ಯಗಳು ಕಾರ್ಬನ್ನು ಹೈಡ್ರೋಜನ್ನು ಆಕ್ಸಿಜನ್ನು ಯಾವ ರೀತಿಯಾಗಿ ಬಳಸ್ಕೊಳುತ್ತೋ ಅದೇ ರೀತಿಯಾಗಿ ಪ್ರೋಟೀನ್ಸು ಕೂಡ ಪ್ರೋಟೀನ್ಸು ಏನನ್ನು ಹೊಂದಿರ್ತವೆ ಏನಿಂದ ಆಗಿರುತ್ತೆ ಅಂದರೆ ನೈಟ್ರೋಜಿನಿಯಸ್ ಸಬ್ಸ್ಟ್ಯಾನ್ಸಸ್ ನೈಟ್ರೇ ನೈಟ್ರೋಜನ್ ಇರ್ತದಲ್ವ ಜಲಜನಕ ಇರುತ್ತೆ ಅದರ ಒಂದು ಸಬ್ಸ್ಟ್ಯಾನ್ಸಸ್ಸನ್ನು ಅದನ್ನು ಹೊಂದಿರುತ್ತೆ ಪ್ರೋಟೀನ್ಗಳು ಅದನ್ನು ಹೊಂದಿರುತ್ತೆ ಅದನ್ನು ನೈಟ್ರೋಜನನ್ನು ಓಕೆ ನೈಟ್ರೋಜನ್ ನೈಟ್ರೋಜನ್ ಈಸ್ ಪ್ರೆಸೆಂಟ್ ಅಬ್ಸ್ ಅಬಂಡನ್ಸ್ ಇನ್ ಗ್ಯಾಸಿಸ್ ಫಾರ್ಮ್ ಇನ್ ದ ಹೇರ್ ಅಂದರೆ ಗಾಳಿಯಲ್ಲಿ ನೈಟ್ರೋಜನ್ ಏನಾಗಿರುತ್ತೆ ಒಂದು ಗ್ಯಾಸಿಯಸ್ ಫಾರ್ಮಲ್ಲಿ ಒಂದು ಅನಿಲದ ರೂಪದಲ್ಲಿರುತ್ತೆ ಹಾಗಾದರೆ ಸಸ್ಯಗಳು ಅದನ್ನು ನೇರವಾಗಿ ಬಳಸ್ಕೊಳ್ಳೋಕ್ಕಾಗತ್ತಾ ಪ್ಲಾಂಟ್ಸ್ ಕೆ ನಾಟ್ ಅಬ್ಸಾರ್ವ್ ನೈಟ್ರೋಜನ್ ಇನ್ ದಿಸ್ ಫಾರ್ಮ್ ಅಂದರೆ ಒಂದು ಅನಿಲದ ರೂಪದಲ್ಲಿರತಕ್ಕಂಥ ನೈ ನೈಟ್ರೋಜನನ್ನು ಪ್ಲಾಂಟ್ಸು ಸಸ್ಯಗಳು ಇರ್ಕೊಳ್ಳೋಕ್ಕಾಗಲ್ಲ ಸಾಯಿಲ್ ಆ ಸರ್ಟನ್ ಬ್ಯಾಕ್ಟೀರಿಯಾ ದಟ್ ಕನ್ವರ್ಟ್ ಗ್ಯಾಸಿಯಸ್ ನೈಟ್ರೋಜನ್ ಇಂಟು ಯೂಸಬಲ್ ಫಾರ್ಮ್ ಆ್ಯಂಡ್ ರಿಲೀಸ್ ಇಟ್ ಇಂಟು ದ ಸಾಯಿಲ್ ಅಂದರೆ ಮಣ್ಣಲ್ಲಿರತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಅದೇನು ಮಾಡುತ್ತೆ ಒಂದು ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಹೀರ್ಕೊಂಡು ಅದನ್ನು ಸಸ್ಯಗಳಿಗೆ ಅದು ಯಾವ ರೀತಿಯ ಒಂದು ಮೋಡಲಲ್ಲಿ ಅಂದರೆ ಒಂದು ಯಾವುದೋ ಒಂದು ಮಾಧ್ಯಮದಲ್ಲಿ ಕೊಡಬೇಕು ಅದನ್ನು ಸಿಂಥಸೈಸ್ ಅಂದರೆ ಒಂದು ರೀತಿ ರಿಫಾರ್ಮ್ ಮಾಡಿ ನೈಟ್ರೋಜನನ್ನು ಏನು ಮಾಡುತ್ತೆ ಸಾಯಿಲ್ಗೆ ಸೇರಿಸುತ್ತೆ ಸಾಯಿಲಿಂದ ಏನು ಗಿಡಗಳು ಸಸ್ಯಗಳು ಬೇರಿನ ಮುಖಾಂತರ ಅಬ್ಸರ್ವ್ ಮಾಡುತ್ತೆ ಅಂದರೆ ದಿಸ್ ಆರ್ ಅಬ್ಸರ್ವ್ ಪ್ಲಾನ್ಸ್ ಅಲಾಂಗ್ ವಿತ್ ವಾಟರ್ ನೀರಿನ ಜೊಚ್ಚೊತೆಯಲ್ಲೇ ಏನಾಗುತ್ತೆ ಈ ಒಂದು ನೈಟ್ರೋಜನನ್ನು ಸಸ್ಯಗಳು ಇರ್ಕೊಳ್ಳುತ್ತೆ ಹೌದಲ್ವಾ ಸಾಯಿಲ್ ಆ್ಯಸಟೈನ್ ಬ್ಯಾಕ್ಟೀರಿಯಾ ಮಣ್ಣು ಕೆಲವೊಂದು ಬ್ಯಾಕ್ಟೀರಿಯಾನ ಹೊಂದಿರುತ್ತೆ ಆ ಒಂದು ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಕನ್ವರ್ಟ್ ಗ್ಯಾಸಿಯಸ್ ನೈಟ್ರೋಜನನ್ನು ಯೂಸಬಲ್ ಯಾವ ರೀತಿಯಾಗಿ ಒಂದು ಸಸ್ಯಗಳು ಬಳಸ್ಕೋಬೋದು ಆ ಮೀಡಿಯಮ್ಗೆ ಆ ಮಾಧ್ಯಮಕ್ಕೆ ಕನ್ವರ್ಟ್ ಮಾಡುತ್ತೆ ಹೌದಲ್ವಾ ಅದರಿಂದ ಪ್ಲಾಂಟ್ಸ್ ಏನು ಮಾಡುತ್ತೆ ವಾಟರ್ ಮುಖಾಂತರ ಒಂದು ನೈಟ್ರೋಜನನ್ನು ಈಡ್ಕೊಡುತ್ತೆ ಹೌದಲ್ವಾ ಆದರೂ ಕೂಡ ಫಾರ್ಮರ್ಸು ರೈತರು ಏನು ಮಾಡ್ತಾರೆ ಫರ್ಟಿಲೈಸರ್ಸ್ನ ಕೆಮಿಕಲ್ ಫರ್ಟಿಲೈಝರ್ಸ್ನ ಮತ್ತು ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ನ ಸೇರಿಸ್ತಾ ಇರ್ತಾರೆ ಯಾಕಂದರೆ ಮಣ್ಣನ್ನು ಮರುಪೂರ್ಣಗೊಳಿಸೋದಕ್ಕೋಸ್ಕರ ಹೌದಲ್ವಾ ಹಾಗಾದರೆ ಅದರ ಮೋಡ್ಸ್ ಆಫ್ ನ್ಯೂಟ್ರಿಷನ್ ಪ್ಲ್ಯಾಂಟ್ಸ್ ಇನ್ನು ಯಾವ ರೀತಿಯಂಥ ಬಗೆಯಲ್ಲಿ ಪೋಷಣಾಕಾಂಶ ಪೋಷಣೆ ನಡೆಯುತ್ತೆ ಸಸ್ಯಗಳಂತ ನೋಡೋದೇ ಆದರೆ ದೇರ್ ಆರ್ ಸಮ್ ಪ್ಲಾಂಟ್ಸ್ ವಿಚ್ ಡೂ ನಾಟ್ ಹ್ಯಾವ್ ಕ್ಲೋರೋಫಿಲ್ ಅಂದರೆ ಕೆಲವೊಂದು ಪ್ಲಾಂಟ್ಸ್ಗಳು ಏನಾಗಿರುತ್ತೆ ಅವು ಒಂದು ಆ ಕ್ಲೋರೋಫಿಲನ್ನು ಹೊಂದಿರೋದಿಲ್ಲ ದೇ ಕೆ ನಾಟ್ ಸಿಂಥಸೈಸ್ ಫುಡ್ ಔ ದೇ ಸರ್ವೈವ್ ಫ್ರಮ್ ವೇರ್ ಡು ದೇ ಡ್ರೈವ್ ಡ್ರೈವ್ ಡಿರೈವ್ ನ್ಯೂಟ್ರಿಷನ್ ಅಂದರೆ ಅವು ಹೇಗೆ ಸರ್ವೈವ್ ಆಗುತ್ತೆ ಮತ್ತು ಎಲ್ಲಿ ಅವು ನ್ಯೂಟ್ರಿಷನ್ ತಗೊಳ್ಳುತ್ತೆ ಅಂದರೆ ಒಂದು ನಾನು ಹೇಳಿದೆ ಆಟೋಟ್ರೋಪ್ ಇರುತ್ತೆ ಇನ್ನೊಂದು ಎಟ್ರೋಟ್ರೋಪಿಕ್ ಅಂತ ಹೇಳ್ತೀವಿ ಇಲ್ಲಿ ಎಟ್ರೋಟ್ರೋಪಿಕ್ ಇರ್ತಕ್ಕಂಥ ಒಂದು ಮೋಡಲ್ಲೂ ಕೂಡ ನ್ಯೂಟ್ರಿಷನ್ನ ತಗೊಳ್ಳುತ್ತೆ ಹೌದಲ್ವಾ ಅಂದರೆ ಸಸ್ಯಗಳು ಕೇವಲ ತಮ್ಮಗೆ ತಾವೇ ಸ್ವಾವಲಂಬಿಗಳು ಆಗಿದ್ದು ಜೊ ಜೊತೆಯಲ್ಲಿ ಕೆಲವೊಂದು ಸಸ್ಯಗಳು ಎಟ್ರೋಟ್ರೋಪಿಕ್ ಆಗಿರುತ್ತವೆ ಎಟ್ರೋಟ್ರೋಪಿಕ್ ಅಂದರೆ ಏನು ಪರಾವಲಂಬಿ ಸಸ್ಯಗಳು ಕೂಡ ಇದ್ದಾವೆ ಯಾವ ರೀತಿಯಾದ ಸಸ್ಯಗಳು ಇಲ್ಲಿ ಇಲ್ಲಿ ಅವರು ಹೇಳಿದರೆ ಎನ್ ಸಿ ಆರ್ ಟಿನವರು ಒಂದು ಎಕ್ಸಾಂಪಲ್ ಕೊಟ್ಟಿದರೆ ಕಾಸ್ಕೂಟ ಅಥವಾ ಅಮರ್ ಬೆಲ್ ಅಂತಕ್ಕಂಥ ಒಂದು ಬಳ್ಳಿ ಏನು ಮಾಡುತ್ತೆ ಮರದ ಮೇಲೆ ಅಂದು ಬಳ್ಳಿ ಹತ್ತಿರುತ್ತೆ ಅಂದರೆ ಬಳ್ಳಿ ಬೆಳೆದಿರುತ್ತೆ ಅದೇನು ಮಾಡುತ್ತೆ ಆ ಮರದಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತೆ ಅದ್ರ ಮುಖಾಂತರ ತನ್ನ ಪೋಷಣೆಯನ್ನು ಪಡೆಯುತ್ತೆ ಅದಂದರೆ ಅದರರ್ಥ ಆ ಬಳ್ಳಿ ಒಂದು ಎಟ್ರೋಟ್ರೋಪಿಕ್ ಪ್ಲಾಂಟ್ ಅಥವಾ ಒಂದು ಸಸ್ಯ ಅಂತ ನಾವು ಕರಿಬೋದು ಕ್ಲಿಂಬರ್ ಹೌದಲ್ವಾ ಆ ಒಂದು ಮರ ನಾವೇನಂತ ಕರಿತೀವಿ ಹೋಸ್ಟ್ ಅಂತ ಕರಿತೀವಿ ಹೋಸ್ಟ್ ಓಕೆ ಇಲ್ಲಿ ನೋಡಿ ಆ ಒಂದು ಮರದ ಮೇಲೆ ಇಲ್ಲಿರ್ತಕ್ಕಂಥ ಒಂದು ಕಲರ್ ಕಲರ್ ಅಂದರೆ ಒಂದು ರೀತಿಯಾದಂಥ ಎಲ್ಲೋ ಇದೆಯಲ್ಲ ಎಲ್ಲೋ ಕಲರ್ ಇದೆಯಲ್ಲ ಆ ಒಂದು ಎಲ್ಲೋ ಕಲರ್ ಇರ್ತಕ್ಕಂಥ ಒಂದು ಬಳ್ಳಿ ನೀವು ನೋಡ್ಬೋದು ಇದೇ ನಾವು ಎಟ್ರೋಡ್ಜಿನಿಯಸ್ಗೆ ಒಂದು ಉದಾಹರಣೆ ಎಟ್ರೋಟ್ರೋಪಿಕ್ ಅಥವಾ ಎಟ್ರೋಜಿನಿಯಸ್ ಪ್ಲ್ಯಾಂಟ್ಗೆ ಒಂದು ಉದಾಹರಣೆ ಹೌದ ಹೌದಲ್ವಾ ಈ ಒಂದು ಕಾಕುಸ್ಟ ಕಾಸ್ಕೂಟ ಸಾರಿ ಕಾಸ್ಕೂಟ ಅಂತಕ್ಕಂಥ ಒಂದು ಬಳ್ಳಿ ಪ್ಯಾರಾಸೈಟ್ ಅಂತ ನಾವು ಕರಿತೀವಿ ಪ್ಯಾರಾಸೈಟ್ ಅಂದರೆ ಪರಾವಲಂಬಿ ಓಕೆ ಹ್ಯಾವ್ ಯು ಸೀನ್ ಅ ಹರ್ಡ್ ಆಫ್ ಪ್ಲ್ಯಾಂಟ್ಸ್ ದಟ್ ಕ್ಯಾನ್ ಈಟ್ ಅನಿಮಲ್ಸ್ ನೀವು ಕೆಲವೊಂದು ಸರಿ ನೋಡ್ಬೋದು ನೈಟ್ರೋಜನ್ ಪರಾವಲಂಬಿ ಅಂತ ಕರಿತೀವಿ ಜೊತೆ ಇನ್ನೊಂದು ಕೆಲವು ಕೀಟಹಾರಿ ಸಸ್ಯಗಳನ್ನು ನಾವು ನೋಡ್ಬೋದು ಕೀಟಭಕ್ಷಕ ಸಸ್ಯಗಳಂತ ನಾವು ಕರಿತೀವಿ ನೋಡಿ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಚಿತ್ರದಲ್ಲಿ ಇಲ್ಲಿ ಪಿಚ್ಚರ್ ಪ್ಲಾಂಟ್ ಅಂದರೆ ಪಿಚ್ಚರ್ ಪ್ಲ್ಯಾಂಟ್ ಅಂದರೆ ಇದೊಂದು ಕೀಟಹಾರಿ ಸಸ್ಯ ಅಂದರೆ ಇದು ತನ್ನ ಆಹಾರವನ್ನು ಬೇಟೆ ಆಡೋದ್ರ ಮುಖಾಂತರ ಅಂದರೆ ಕೀಟಗಳನ್ನು ಬೇಟೆ ಆಡೋದ್ರ ಮುಖಾಂತರ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತೆ ಯಾವ ರೀತಿಯಾಗಪ್ಪ ಅಂದರೆ ಇದು ಇಲ್ಲಿ ನೋಡಿ ಇದು ಮೇಲ್ಗಡೆ ಇರತಕ್ಕಂಥದ್ದು ಲಿಡ್ ಏನಿದು ಏನಾಗುತ್ತೆ ಇಲ್ಲಿರ್ತಕ್ಕಂಥ ಇಳಿಜಾರ ಆಗಿರುತ್ತೆ ಇದೊಂದು ಜಗ್ ಸ್ಟ್ರಕ್ಚರ್ ಇರುತ್ತೆ ಅಥವಾ ಪಿಚರ್ ಅಂತ ಕರೀತಾರೆ ಇದರಲ್ಲಿ ಒಂದು ಕೂದಲಿರ್ತಕ್ಕಂಥ ಒಂದು ರೀತಿಯಂಥ ಒಂದು ಸ್ಟ್ರಕ್ಚರ್ ಒಳಗಡೆ ಈಗ ನಮ್ಮ ತಲೆಯಲ್ಲಿ ಹೇಗಿರುತ್ತೋ ಕೂದಲು ಅದೇ ಥರ ಇಲ್ಲಿ ಒಳಗಡೆ ಇರತಕ್ಕಂಥ ಈ ಒಂದು ಜಗ್ಗು ಇರ್ತಾ ಇದೆಯಲ್ಲ ಕೂದಲು ಕೂದಲ್ತಕ್ಕಂಥ ಒಂದು ಸ್ಟ್ರಕ್ಚರ್ ಇರುತ್ತೆ ಅದು ಇಳಮುಖವಾಗಿರುತ್ತೆ ಓಕೆ ಏನಾದರೂ ಒಂದು ಇನ್ಸೆಕ್ಟ್ಸ್ ಅಥವಾ ಯಾವುದಾದ್ರೂ ಒಂದು ಕೀಟ ಏನಾದರೂ ಈ ಒಂದು ಈ ಒಂದು ಇದರಲ್ಲಿ ಏನಾದರೂ ಸೇರಿಕೊಂಡ್ರೆ ಅಥವಾ ಇದರೊಳಗಡೆ ಹೋದರೆ ಅದೇನು ಇಳಿಜಾರಾಗುತ್ತೆ ಜೊತೆಗೆ ಸ್ವಲ್ಪ ನಾಜೂಕಾಗಿ ಇಳಿ ಇಳಿಜಾರಿರುತ್ತೆ ಜೊತೆಗೆ ಈ ಒಂದು ಲಿಡ್ ಇದೆಯಲ್ಲ ಅದು ಒಂದು ರೀತಿಯಾಗಿ ಮುಚ್ಚಳ ಆಗಿರೋ ಥರ ಇರುತ್ತೆ ಅಂದರೆ ಯಾವಾಗ ಕೀಟ ಒಳಗಡೆ ಹೋಗುತ್ತೋ ಇದೇನು ಮಾಡುತ್ತೆ ಇದು ಕ್ಲೋಸ್ ಮಾಡುತ್ತೆ ಏನು ಈ ಲಿಡ್ಡನ್ನು ಕ್ಲೋಸ್ ಮಾಡುತ್ತೆ ಆ ಲಿಡ್ಡನ್ನು ಕ್ಲೋಸ್ ಆಡದ ಆದಮೇಲೆ ಈ ಒಳಗಡೆ ಇರತಕ್ಕಂಥ ಒಂದು ಡೈಜೆಸ್ಟಿವ್ ಜ್ಯೂಸ್ ಏನಾಗುತ್ತೆ ಆ ಒಂದು ಡೈಜೆಸ್ಟಿವ್ ಜ್ಯೂಸ್ ಏನು ಮಾಡುತ್ತೆ ಅದನ್ನು ಸೀಕ್ರೆಟ್ ಮಾಡುತ್ತೆ ಓಕೆ ನ್ಯೂಟ್ರಿಯೆಂಟ್ಸ್ ಆರ್ ಅಬ್ಸಾರ್ಬ್ಡ್ ಆ ಕೀಟದಲ್ಲಿ ನ್ಯೂಟ್ರಿಯೆಂಟ್ಸ್ನ ಏನು ಮಾಡುತ್ತೆ ಆ ಒಂದು ಸಸ್ಯದ ಒಂದು ಪಿಚ್ಚರ್ ಅಥವಾ ಜಗ್ಲೈಕ್ ಸ್ಟ್ರಕ್ಚರ್ ಅಂತ ಕಂಡಲ್ಲ ಅದು ಈರ್ಕೊಳ್ಳುತ್ತೆ ಹೌದಲ್ವಾ ಇದನ್ನು ನಾವು ಕೀಟಹಾರಿ ಸಸ್ಯ ಅಂತ ನಾವು ಕರಿತೀವಿ ಅಂದರೆ ಕೀಟಗಳನ್ನೇ ಭಕ್ಷಣೆ ಮಾಡಿ ಅದ್ರ ಮುಖಾಂತರ ತಮ್ಮ ಒಂದು ಪೋಷಣ ಕ ಪೋಷಕಾಂಶವನ್ನು ಪೂರೈಸಿಕೊಳ್ಳತಕ್ಕಂಥ ಸಸ್ಯಗಳನ್ನು ನಾವು ಇನ್ಸೆಕ್ಟಿವೋರಸ್ ಅಥವಾ ಕೀಟಹಾರಿ ಪ ಸಸ್ಯ ಅಂತ ಕರಿತೀವಿ ಲೀಫ್ ಅಂದರೆ ಲೀಫ್ ಮಾಡಿಫೈಡ್ ಇಂಟು ಪಿಚ್ಚರ್ ಅಂದರೆ ಸಸ್ಯಗಳೇ ಒಂದು ಲೀ ಮಾಡಿಫೈ ಆಗಿ ಇನ್ ಪಿಕ್ಚರ್ ಆಗಿ ಪಿಕ್ಚರ್ ಅಂದರೆ ಏನು ಒಂದು ಜಗ್ ಲೈಕ್ ಸ್ಟ್ರಕ್ಚರ್ ಅಂತ ನಿಮಗೆ ಗೊತ್ತಿರಬೇಕು ಓಕೆ ಅದಾದಮೇಲೆ ಸ್ಯಾಪ್ಟ್ರೋಟ್ರೋಪ್ಸ್ ಸ್ಯಾಪ್ರೋಟ್ರೋಪ್ಸ್ ಅಂದರೆ ಏನು ಕೊಳೆತಿನಿಗಳು ಅಥವಾ ಒಂದು ರಸಭರಿತವಾದಂಥ ಒಂದು ಮರದ ತೊಗಟೆಗಳು ಅಥವಾ ಏನಾದರೂ ಕೊಳೆತಿರ್ತಂಥ ಒಂದು ಸ್ಟೇಜಲ್ಲಿರುತ್ತಲ್ವಾ ಆ ಅದ್ರ ಮುಖಾಂತರ ಒಂದು ಪೋಷಕಾಂಶಗಳನ್ನು ಈರ್ಕೊಳ್ಳೋದು ಅವುಗಳನ್ನು ನಾವು ಸ್ಯಾಪ್ಟ್ರೋಟ್ರೋಪ್ಸ್ ಅಥವಾ ಕೊಳೆತಿನಿಗಳು ಅಂತ ನಾವು ಕರಿಬೋದು ಹೌದಲ್ವಾ ಉದಾಹರಣೆಗೆ ಮಶ್ರೂಮ್ ಇರ್ಬೋದು ಫಂಗಸ್ ಇರ್ಬೋದು ಇವೆಲ್ಲವನ್ನು ನಾವು ಸ್ಯಾಪ್ಟೋಟ್ರೋಪ್ಸ್ ಅಂತ ಕರಿತೀವಿ ಓಕೆ ಇನ್ನು ಉದಾಹರಣೆಗೆ ಫಂಗಿ ಫಂಗಿನೂ ಕೂಡ ಒಂದು ಸ್ಯಾಪ್ಟೋಟ್ರೋಪ್ಸ್ ಹೌದಲ್ವಾ ದೇ ಹ್ಯಾವ್ ಡಿಫ್ರೆಂಟ್ ಮೋಡ್ ಆಫ್ ನ್ಯೂಟ್ರಿಷನ್ ದೇ ಅಬ್ಸರ್ವ್ ನ್ಯೂಟ್ರಿಯನ್ಸ್ ಫ್ರಮ್ ದ್ರೆಡ್ ಬ್ರೆಡ್ಡಿಂದಿನ ಮುಖಾಂತರ ಅಥವಾ ಮಣ್ಣಿನಲ್ಲಿರ್ತಕ್ಕಂಥ ಒಂದು ಇರ್ತಕ್ಕಂಥ ಸಸ್ಯಗಳ ಮುಖಾಂತರ ಪ್ರಾಣಿ ಕೊಳೆತ ಪ್ರಾಣಿಗಳ ಒಂದು ಸು ಬಾಡಿ ಅಥವಾ ದೇಹದಿಂದ ಇವೇನು ಮಾಡುತ್ತೆ ಪೋಷಕಾಂಶಗಳನ್ನು ಈರ್ಕೊಡುತ್ತೆ ಹೌದಲ್ವಾ ದಿಸ್ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ವಿಚ್ ಆರ್ಗನ್ಸ್ ಟೇಕ್ ನ್ಯೂಟ್ರಿಯನ್ಸ್ ಫ್ರಮ್ ಡೆಡ್ ಆ್ಯಂಡ್ ಡಿ ಕೇಯಿಂಗ್ ಡೆಡ್ ಅಂದರೆ ಸತ್ತಿರ್ತಕ್ಕಂಥ ಅಥವಾ ಡಿ ಕೇಯಿಂಗ್ ಅಥವಾ ಕೊಳೆತ ನಾರ್ತಿರ್ತಕ್ಕಂಥ ಒಂದು ದೇಹದಿಂದ ಇರ್ಕಂತಕ್ಕಂಥ ಒಂದು ಪೋಷಕಾಂಶಗಳನ್ನು ನಾವು ಸ್ಯಾಪ್ಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ನಾವು ಕರಿತೀವಿ ಸಚ್ ಆರ್ಗ್ಯಾನಿಸಮ್ಸ್ ವಿತ್ ಸ್ಯಾಪ್ರೋಟ್ರೋಪಿಕ್ ಸ್ಯಾಪ್ಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಕಾರ್ಡ್ ಸ್ಯಾಪ್ಟೋಟ್ರೋಪ್ಸ್ ಸ್ಯಾಪ್ಟೋಟ್ರೋಪ್ಸ್ ಅಂದರೆ ಏನು ಈ ರೀತಿಯಾಗಿರ್ತಕ್ಕಂಥ ಪೋಷಕಾಂಶ ಪಡತಕ್ಕಂಥ ಒಂದು ಪ್ರಾಣಿಗಳ ಅಥವಾ ಜೀವಿಗಳನ್ನು ನಾವು ಸ್ಯಾಪ್ಟೋಟ್ರೋಪ್ಸ್ ಅಂತ ನಾವು ಕರಿತೀವಿ ಅಥವಾ ಹೌದಲ್ವಾ ಫಂಗಿ ಆಲ್ಸೋ ಗ್ರೋ ಆನ್ ಪಿಕಲ್ಸ್ ಪಿಕಲ್ಸ್ ಅಂದರೆ ಏನು ನಾವು ತಿಂತಕ್ಕಂಥ ಒಂದು ಪಿಕಲ್ಸ್ ಅಂದರೆ ಏನು ಪಿಕಲ್ಸ್ ಅಂದರೆ ಪಿಕಲ್ಸ್ 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 ಅಂದರೆ ಉಪ್ಪಿನಕಾಯಿ ಸಾರಿ ಉಪ್ಪಿನಕಾಯಿ ಉಪ್ಪಿನಕಾಯಿ ನಾವು ಪಿಕಲ್ಸ್ ಅಂತ ಕರಿತೀವಿ ಓಕೆ ಲೆದರ್ ಗ್ಲಾಸ್ ಅದರ ಮೇಲೂ ಕೂಡ ಫಂಗಿ ಬೆಳೆಯುತ್ತೆ ಅದು ಯಾವ ಒಂದು ವಾತಾವರಣದಲ್ಲಿ ಹಾರ್ಟ್ನ ಬಿಸಿಲು ಮತ್ತು ಹ್ಯೂಮಿಡ್ ಅಂದರೆ ಒಂದು ರೀತಿಯ ಹ್ಯೂಮಿಡ್ ವೆದರಲ್ಲಿ ಲಾಂಗ್ ಟೈಮಲ್ಲಿ ನಾವು ಏನಾದರೂ ಪಿಕಲ್ಸನ್ನು ಲೆದರ್ನ ಕ್ಲಾತ್ಸನ್ನು ಹಾಕೋದ್ರ ಮೇಲೆ ಫಂಗಿ ಬೆಳೆಯುತ್ತೆ ಹೌದಲ್ವಾ ಇನ್ನು ನಾವು ಮುಂದೆ ನೋಡೋದಾದರೆ ಓಕೆ ಸಿಂಬೋಯ್ಸಿಸ್ ಸಿಂಬೋಯ್ಸಿಸ್ ಅಂದರೆ ಏನು ಒಂದಕ್ಕೊಂದು ಡಿಪೆಂಡ್ ಆಗಿ ಬದುಕೋ ಉದಾಹರಣೆಗೆ ಸಮ್ ಆರ್ಗಮ್ಸ್ ಲೀವ್ ಟುಗೆದರ್ ಆ್ಯಂಡ್ ಶೇರ್ ಬೋತ್ ಶಿಲ್ಡ್ರನ್ ನ್ಯೂಟ್ರಿಯೆಂಟ್ಸ್ ಶೆಲ್ಟರು ಮತ್ತು ಪೋಷಕಾಂಶಗಳನ್ನ ಎರಡು ಎರಡೂ ಕೂಡ ಒಂದಕ್ಕೊಂದು ಶೇರ್ ಮಾಡ್ತಾ ಇದ್ದರೆ ಅದನ್ನು ನಾವು ಸಿಂಬೋಯಿಸ್ ಅಂತ ನಾವು ಕರಿತೀವಿ ಸಿಂಬಾಯ್ಸಿಸ್ ಸಿಂಬಾಯ್ಸಿಸ್ ರಿಲೇಷನ್ಶಿಪ್ ಅಂತ ನಾವು ಕರಿತಾ ಇರ್ತೀವಿ ಹೌದಲ್ವಾ ಉದಾಹರಣೆಗೆ ಲಿಚನ್ಸ್ ಲಿಚನ್ಸ್ ಏನಿರುತ್ತೆ ಲಿಚನ್ಸ್ ಎರಡು ಇದರಿಂದ ಆಗಿರುತ್ತೆ ಒಂದು ಆಲ್ಗ ಇನ್ನೊಂದು ಫಂಗಸ್ ಎರಡೂ ಸೇರಿ ಒಂದು ಸಿಂಬಾಯ್ಸಿಸ್ ರಿಲೇಷನ್ಶಿಪ್ಪಲ್ಲಿ ಬೆಳೀತಾ ಇದ್ದಾಗ ಇದ್ದಾಗ ಅದನ್ನು ಲಿಚನ್ ಅಂತ ಕರಿತೀವಿ ಆಲ್ಗಾ ಏನಿರುತ್ತೆ ಅದು ಕ್ಲೋರೋಫಿಲನ್ನ ಹೊಂದಿರುತ್ತೆ ಫಂಗಸ್ ಏನನ್ನ ಇರುತ್ತೆ ಅದು ಶೆಲ್ಟರ್ ಮತ್ತು ವಾಟರ್ನ ಸಪ್ಲೈ ಮಾಡುತ್ತೆ ಅದರಿಂದ ಒಬ್ಬ ಒಂದು ಕೊಂದು ಅಂದರೆ ಆಲ್ಗಾ ಮತ್ತು ಫಂಗಸ್ ಒಂದು ಕೊಂದು ಕೊಡುಕೊಳ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ಸಿಂಬಾಯಿಸ್ದ ಕರಿಬೋದು ಇವೆರಡೂ ಸೇರಿದರೆ ಅದನ್ನು ಲಿಚನ್ಸ್ ಅಂತಕ್ಕಂಥ ಒಂದು ಹೆಸರಿಂದ ನಾವು ಕರಿತೀವಿ ಓಕೆ ಇನ್ನು ಆ ಸಾಯಿಲಲ್ಲಿ ಅಂದರೆ ಮಣ್ಣಿನಲ್ಲಿ ಯಾವ ರೀತಿಯಾದಂಥ ಒಂದು ಮರುಪೂರಣ ಆಗುತ್ತೆ ನ್ಯೂಟ್ರಿಯೆಂಟ್ಸ್ ಮರುಪೂರಣ ಅಂದರೆ ಪೋಷಕಾಂಶಗಳ ಮರುಪೂರಣ ಹೇಗಾಗುತ್ತೆ ಅಂತ ನಾವು ನೋಡೋದೇ ಆದರೆ ಫಾರ್ ಎಕ್ಸಾಂಪಲ್ ಆಗಲೇ ಸಾಯಿಲಲ್ಲಿ ಏನು ಹೇಳ್ತೀವಿ ಸಾಯಿಲಲ್ಲಿ ಅಂದರೆ ಮಣ್ಣಲ್ಲಿ ಆಗ ಆಗಾಗಲೇ ಇರತಕ್ಕಂಥ ಪೋಷಕಾಂಶಗಳು ಅವು ಏನು ಆಗುತ್ತೆ ಸಸ್ಯಗಳು ಈರ್ಕೊಳ್ಳುತ್ತೆ ಅದನ್ನು ಪೋ ಫೋಟೋಸಿಂಥಸಿಸ್ ಮುಖಾಂತರ ಏನು ಮಾಡುತ್ತೆ ಆಹಾರವನ್ನು ಪ್ರೊಡಕ್ಷನ್ ಮಾಡುತ್ತೆ ಜೊತೆಗೆ ಅದು ಕೊಳೆಯುತ್ತೆ ಮತ್ತು ಅದೇನಾಗುತ್ತೆ ಗ್ಯಾಸಿಯಸ್ ಫಾರ್ಮ್ ಅಥವಾ ಮಿನರಲ್ ಫಾರ್ಮ್ ಆಗಿ ಮತ್ತೆ ವಾತಾವರಣಕ್ಕೆ ಬಿಡುಗಡೆ ಆಗುತ್ತೆ ಆದರೆ ಈ ಒಂದು ಸೈಕಲ್ಲು ನಿಧಾನ ಆಗ್ಬೋದು ಅದರಿಂದ ನಾವು ಫರ್ಟಿಲೈಸರ್ಸ್ನ ಅಂದರೆ ಗೊಬ್ಬರಗಳನ್ನು ಮೆನು ರಸಾಯನ ಗೊಬ್ಬರಗಳನ್ನು ನಾವು ಆವಾಗವಾಗ ಸೇರಿಸಬೇಕಾಗತ್ತೆ ಉದಾಹರಣೆಗೆ ನೈಟ್ರೋಜನ್ ಪೊಟ್ಯಾಸಿಯಂ ಮತ್ತು ಫಾಸ್ಫರಸ್ ಇವುಗಳು ಏನು ಸಾಯಿಲಲ್ಲಿ ಮಣ್ಣಿನ ಒಂದು ಪೋಷಕಾಂಶನ ಮರುಪೂರ್ಣ ಮಾಡೋದಕ್ಕೆ ನಾವು ಅಂದರೆ ರೈತರು ಬಳಸ್ತಾ ಇರ್ತಾರೆ ಹೌದಲ್ವಾ ಯೂಜಲಿ ಕ್ರಾಪ್ ಆ್ಯಂಡ್ ಅಬ್ಸರ್ವ್ ಅ ಲಾಟ್ ಆಫ್ ನೈಟ್ರೋಜನ್ ಆ್ಯಂಡ್ ಬಿಕಮ್ಸ್ ಡಿಫಿಸಿಯೆಂಟ್ ಅಂದರೆ ಯಾ ಈಗ ಸಾಯಿಲಿರ್ತಕ್ಕಂಥ ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶ ನೈಟ್ರೋಜನನ್ನು ಏನಾಗುತ್ತೆ ಗಿಡಗಳು ಸಸ್ಯಗಳು ಮರಗಳು ತುಂಬ ಹೀರ್ಕೊಂಡಿರುತ್ತೆ ಅದರಿಂದ ನೈಟ್ರೋಜನ್ನು ಇದರಲ್ಲಿ ಮಣ್ಣಿನಲ್ಲಿ ಕಡಿಮೆ ಆಗ್ತಾ ಇರುತ್ತೆ ಸೊ ಅದರಿಂದ ಈಗ ಒಂದು ವಾತಾವರಣದಲ್ಲಿರ್ತಕ್ಕಂಥ ಒಂದು ನೈಟ್ರೋಜನ್ ಜಲಜನಕವನ್ನು ನೇರವಾಗಿ ಬಳಸ್ಕೊಳ್ಳೋದಕ್ಕಾಗಲ್ಲ ಆದರೆ ಸಸ್ಯಗಳಿರ್ತಕ್ಕಂಥ ಒಂದು ಬೇರಿನಲ್ಲಿ ಏನು ಒಂದು ಲೆಗ್ಗ್ಯುಮ್ಸ್ ಲೆಗ್ಯುಮ್ಸ್ ಅಂತ ನಾವು ದ್ವಿದಳ ಧಾನ್ಯಗಳು ಅಂತ ಕರಿತೀವಲ್ವಾ ಅದರಲ್ಲಿರ್ತಕ್ಕಂಥ ಬೇರುಗಳಲ್ಲಿ ಬ್ಯಾಕ್ಟೀರಿಯಾ ರೈಸೋಬಿಯಮ್ ಬ್ಯಾಕ್ಟೀರಿಯಾ ಅನ್ನೋದಿರುತ್ತೆ ಆ ಒಂದು ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಜಲಜನಕವನ್ನು ಈರ್ಕೊಂಡು ಏನು ವಾತಾವರಣ ಇರ್ತಕ್ಕಂಥ ಅನಿಲ ರೀತಿಯಲ್ಲಿರ್ತಕ್ಕಂಥ ಒಂದು ನೈಟ್ರೋಜನ್ನ ಹೀರಿಕೊಂಡು ಅದನ್ನು ಸಸ್ಯಗಳಿಗೆ ಬೇಕಾಗುವಂಥ ರೀತಿಯಲ್ಲಿ ಅದು ಕನ್ವರ್ಟ್ ಮಾಡುತ್ತೆ ಅದರಿಂದ ಸಸ್ಯಗಳಿಗೆ ಒಂದು ನೈಟ್ರೋಜನ್ ಸಪ್ಲೈ ಆಗುತ್ತೆ ಹೌದಲ್ವಾ ಹಾಗಾದರೆ ಯಾವ ಯಾವ ದ್ವಿದಳ ಧಾನ್ಯಗಳು ಉದಾಹರಣೆಗೆ ದಿದ್ದ ಒಂದು ಸಸ್ಯಗಳು ಅಂದರೆ ಗ್ರಾಮ್ ಪಿಯಾಸ್ ಮೂಂಗ್ ಬೀನ್ಸ್ ಅಂದರೆ ಮೂಂಗ್ ಅಂದ್ರೇನು ಹೆಸರು ಕಾಳು ಪಿಯಾಸ್ ಮತ್ತು ಬೀನ್ಸ್ ಕಾಳುಗಳು ಮತ್ತು ಈ ಒಂದು ಒಂದು ಗಿಡಗಳಲ್ಲಿ ಸಸ್ಯಗಳಲ್ಲಿ ನಾವು ನಾವೇನು ನೋಡ್ಬೋದು ರೈಝೋಬಿಯಮ್ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾವನ್ನು ನೋಡ್ಬೋದು ಓಕೆ ಈ ಒಂದು ಪ್ಲಾಂಟ್ಸ್ ಏನು ಮಾಡುತ್ತೆ ಫುಡ್ಡು ಮತ್ತು ಶೆಲ್ಟರ್ನ ಬ್ಯಾಕ್ಟೀರಿಯಾ ಕೊಡುತ್ತೆ ನಾವು ಸಿಂಬೋಯ್ಸಿಸ್ ರಿಲೇ ಸಿಂಬೋಯ್ಟಿಕ್ ರಿಲೇಷನ್ಶಿಪ್ ಇದು ಒಂದು ಉದಾಹರಣೆ ಯಾಕಂದರೆ ರೈಝೋಬಿಯಮ್ ಬ್ಯಾಕ್ಟೀರಿಯಾ ಕೆ ಒಂದು ಶೆಲ್ಟರು ಮತ್ತು ಫುಡ್ಡನ್ನು ಯಾವ್ದು ಕೊಡುತ್ತೆ ಈ ಒಂದು ಪ್ಲ್ಯಾಂಟ್ಸ್ ಕೊಡುತ್ತೆ ಆ ಪ್ಲ್ಯಾಂಟ್ಸ್ಗೆ ಇದೇನು ಕೊಡುತ್ತೆ ನೈಟ್ರೋಜನನ್ನು ಕೊಡುತ್ತೆ ಹೌದಲ್ವಾ ದಿಸ್ ಅ ಗ್ರೇಟ್ ಸಿಗ್ನಿಫಿಕೆನ್ಸ್ ಫಾರ್ ದ ಫಾರ್ಮರ್ಸ್ ದೇ ಕ್ಯಾನ್ ರಿಡ್ಯೂಸ್ ದ ಯೂಸ್ ಆಫ್ ನೈಟ್ರೋಜಿನಿಯಸ್ ಫರ್ಟಿಲೈಸರ್ಸ್ ವೇರ್ ಲೆಗ್ಯುಮಿನಸ್ ಪ್ಲ್ಯಾಂಟ್ಸ್ ಆರ್ ಗ್ರೋನ್ ಹೌದಲ್ವಾ ಲೆಗ್ಯುಮಿನಿಯಸ್ ಪ್ಲ್ಯಾಂಟ್ಸ್ ಎಲ್ಲಿ ಜಾಸ್ತಿ ದ್ವಿದಳ ಧಾನ್ಯ ಸಸ್ಯಗಳನ್ನು ನಾವೆಲ್ಲಿ ಬೆಳೆ ಬೆಳೆಸ್ತೀವಿ ಅಲ್ಲಿ ನೈಟ್ರೋಜಿನಸ್ ಸಪ್ಲೈ ನ್ಯಾಚುರಲಾಗಿ ಆಗುತ್ತೆ ಓಕೆ ನಾವು ಈ ಚಾಪ್ಟರಲ್ಲಿ ಏನೇನು ಕಲ್ತಿದ್ದೀವಿ ಅಂದರೆ ಆಟ್ರೋಕ್ರಾಪ್ಸ್ ಬಗ್ಗೆ ಕಲ್ತಿದ್ದೀವಿ ಹೌದಲ್ವಾ ಆಟೋಟ್ರೋಪ್ಸ್ ಆಟೋಟ್ರೋಪ್ಸ್ ಎಲ್ಲಿ ಆಗುತ್ತೆ ಪ್ಲ್ಯಾಂಟ್ಸಲ್ಲಿ ಕೆಲವೊಂದು ಪ್ಲ್ಯಾಂಟ್ಸಲ್ಲಿ ಆಗುತ್ತೆ ಮತ್ತು ಕೆಲವೊಂದು ಪ್ಲ್ಯಾಂಟ್ಸಲ್ಲಿ ಪ್ಯಾರಾಸೈಟಿಕ್ ಮತ್ತು ಸ್ಯಾಪ್ಟೊಟ್ರೋಪಿಕ್ ಕೂಡ ಆಗುತ್ತೆ ಹೌದಲ್ವ ಪ್ಯಾರಾಸೈಟಿಕ್ ನಿಮ್ಗೆ ಎಕ್ಸಾಂಪಲ್ ಗೊತ್ತಿರಬೇಕು ಮತ್ತು ಸ್ಯಾಪ್ಟೊಟ್ರೋಪಿಕ್ ಗೊತ್ತಿರಬೇಕು ಹೌದಲ್ವ ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್ ಕೂಡ ಪ್ಯಾರಾಸೈಟಿಕ್ಕಲ್ಲಿ ಬರುತ್ತೆ ಅದು ನಿಮಗೆ ಗೊತ್ತಿರಬೇಕು ಆ್ಯಂಡ್ ಆಲ್ ಅನಿಮಲ್ಸ್ ಕ್ಯಾಟಗರೀಸ್ ಆಸ್ ಎಟ್ರೋಜೇನಿಯಸ್ ಅಂದರೆ ಎಲ್ಲ ಪ್ರಾಣಿಗಳನ್ನು ನಾವು ಹೆಟ್ರೋಜೇನಿಯಸ್ ಕ್ಯಾಟಗರಿಗೆ ಸೇರಿಸ್ತೀವಿ ಯಾಕೆಂದರೆ ಅವು ಪ್ಲ್ಯಾಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫುಡ್ ಬೇಕು ಅಂದರೆ ಅವು ಪ್ಲ್ಯಾಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಥವಾ ಅದರ ಬೇರೆ ಅನಿಮಲ್ಸ್ ಬೇರೆ ಪ್ರಾಣಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅದರಿಂದ ಅವನ್ನ ಹೆಟ್ರೋಟ್ರೋಪ್ಸ್ ಅಂತ ಕರಿತೀವಿ ಇನ್ನು ಈ ಚಾಪ್ಟರ್ ಮುಗೀತು ಈ ಚಾಪ್ಟರಲ್ಲಿ ನೀವು ಮುಖ್ಯವಾಗಿ ಕೀ ಕೀವರ್ಡ್ಸ್ ಯಾವುದಪ್ಪ ಅಂದರೆ ಆಟೋಟ್ರೋಪಿ ಕ್ಲೋರೋಫಿಲ್ ಎಟ್ರೋಟ್ರೋಪ್ಸ್ ಹೋಸ್ಟ್ ಇನ್ಸೆಕ್ಟಿವೋರಸ್ ಅಂದರೆ ಏನು ಕೀಟಹಾರಿ ಮತ್ತು ನ್ಯೂಟ್ರಿಯೆಂಟ್ ನ್ಯೂಟ್ರಿಷನ್ ಪ್ಯಾರಾಸೈಟ್ ಫೋಟೋಸಿಂಥಸಿಸ್ ಸ್ಯಾಪ್ಟೊಟ್ರೋಪ್ಸ್ ಸ್ಯಾಪ್ಟೊಟ್ರೋಪಿಕ್ಸ್ ಸ್ಟೊಮ್ಯಾಟೊ ಇವೆಲ್ಲವೂ ಕೂಡ ನಿಮಗೆ ಎಲ್ಲಿ ಗೊತ್ತಿರಬೇಕು ಪಿ ಎಸ್ ಎಕ್ಸಾಮಲ್ಲಿ ಬರ್ತಕ್ಕಂಥ ಒಂದು ಟ್ರಾನ್ಸ್ಲೇಷನಲ್ಲಿ ನಿಮಗೆ ತುಂಬ ಅನುಕೂಲ ಆಗುತ್ತೆ ಈ ಎಲ್ಲ ಪದಗಳಿಗೂ ಕೂಡ ನೀವು ಡಿಕ್ಷ್ನರಿ ತೊಗೊಂಡು ಹುಡುಕಬೇಕು ಕ್ವಶನನ್ನು ಅಂದರೆ ಎಲ್ಲದಕ್ಕೂ ಕೂಡ ಅನ್ನು ಕನ್ನಡದಲ್ಲಿ ಗೊತ್ತಿರಬೇಕು ಆಟೋಟ್ರೋಪಿಕ್ ಅಂದರೆ ಏನು ಸ್ವಪೋಷಣೆ ಅಂದರೆ ತನಗೆ ತಾನೆ ಸ್ವಂತ ಆಹಾರವನ್ನು ಉತ್ಪಾದನೆ ಮಾಡೋದು ಕ್ಲೋರೋಫಿಲ್ ಇದೊಂದು ಪಿಗ್ಮೆಂಟು ಅದು ಹಸಿರು ಬಣ್ಣದಲ್ಲಿರುತ್ತೆ ಅದು ಎಲೆಗಳಲ್ಲಿರುತ್ತೆ ಎಟ್ರೋಟ್ರೋಪ್ಸ್ ಪರಾವಲಂಬಿ ಓಸ್ಟ್ ಅಂದರೆ ಯಾವ ಪ್ರಾಣಿ ತ ಬೇರೆ ಜೀವಿಗೆ ತನ್ನಲ್ಲಿ ಒಂದು ಜಾಗ ಕೊಟ್ಟಿರೋದನ್ನ ಓಸ್ಟ್ ಅಂತ ಕರಿತೀವಿ ಇನ್ಸೆಕ್ಟಿವ್ ಓರಸ್ಟ್ ಅಂದರೆ ಏನು ಕೀಟಹಾರಿ ನ್ಯೂಟ್ರಿಂಟ್ ಅಂದರೆ ಏನು ಪೋಷಕಾಂಶ ನ್ಯೂಟ್ರಿಷನ್ ಅಂದರೆ ಏನು ಪೋಷಣೆ ಪ್ಯಾರಾಸೈಟ್ ಅಂದರೆ ಪರಾವಲಂಬಿ ಅಂದರೆ ಪ್ಯಾರ ಪರಾವಲಂಬಿ ಅಂದರೆ ಬೇರೆ ಒಂದು ಪ್ರಾಣಿಯಿಂದ ಒಂದು ಪೋಷಣೆಯನ್ನು ಹೀರ್ಕೊಳೋ ಅಂಥದ್ದು ಫೋಟೋಸಿಂಥಿಸ್ ಅಂದ್ರೇನು ಫೋಟೋಸಿಂಥಿಸ್ ಅಂದರೆ ಸಂಶ್ಲೇಷಣೆ ಸ್ಯಾಪ್ಟೋಟ್ರೋಪ್ಸ್ ಅಂದರೆ ಏನು ಕೊಳೆತ ಒಂದು ಸಸ್ಯ ಅಥವಾ ಪ್ರಾಣಿಯ ದೇಹದಿಂದ ಪೋಷಕಾಂಶಗಳನ್ನ ಹೀರಿಕೊಂಡು ಒಂದು ಫುಡ್ಡನ್ನು ತಯಾರಿ ಮಾಡ್ತಕ್ಕಂಥ ಒಂದು ಪ್ರಾಣಿಗಳನ್ನ ನಾವು ಸ್ಯಾಪ್ಟೊಟ್ರೋಪ್ಸ್ ಅಂತ ಕರಿತೀವಿ ಸ್ಯಾಪ್ಟೊಟ್ರೋಪಿಕ್ ಅಂದರೆ ಏನು ಬೇರೆ ಜೀವಿಗಳ ಅಂದರೆ ಕೊಳೆತ ಒಂದು ಗಿಡ ಮರ ಅಥವಾ ಪ್ರಾಣಿಗಳಿಂದ ಪಡೆಯತಕ್ಕಂಥ ಪೋಷಕಾಂಶಗಳನ್ನು ಹೀರ್ಕೊಳ್ಳೋವಂಥ ಪ್ರಕ್ರಿಯೆನ ನಾವು ಸ್ಯಾಪ್ಟೊಟ್ರೋಪಿಕ್ ಅಂತ ಕರಿತೀವಿ ಸ್ಟೊಮ್ಯಾಟಾ ಸ್ಟೊಮ್ಯಾಟ ಅಂದರೆ ಏನು ರಂಧ್ರ ರಂಧ್ರ ಯಾವ ರಂಧ್ರ ಅಂದರೆ ಎಲೆಗಳಿರ್ತಕ್ಕಂಥ ಒಂದು ರಂಧ್ರಗಳು ಅದರ ಮುಖಾಂತರನೇ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಒಂದು ಸಸ್ಯದ ಎಲೆಗಳಿಗೆ ಹೋಗಿ ಅಂದರೆ ಆ ಒಂದು ರಂಧ್ರದ್ರ ಮುಖಾಂತರ ಒಳಗಡೆ ಹೋಗಿ ಹೊರಗಡೆ ಬರುತ್ತೆ ಅದನ್ನು ನಾವು ಸ್ಟೊಮ್ಯಾಟ ಅಂತ ಕರಿತೀವಿ ಓಕೆ ಇಲ್ಲಿಗೆ ಈ ಚಾಪ್ಟರ್ ಕ್ಲೋಸ್ ಆಗಿದೆ ಏಳನೇ ತರಗತಿಯ ಮೊದಲನೇ ಚಾಪ್ಟರು ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಓಕೆ ಇಲ್ಲಿ ಇರ್ತಕ್ಕಂಥ ಒಂದು ವಾಟ್ ಯು ಹ್ಯಾವ್ ಲರ್ಂಟ್ ಅಂತ ಇರ್ತದೆ ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡಿ ಈ ಒಂದು ಎಲ್ಲ ಪಾಯಿಂಟ್ಸನ್ನ ಓದಿ ಅಂದರೆ ಇಲ್ಲಿಗಾಗಲೇ ನಾವು ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥ ಎಲ್ಲ ಅಂಶಗಳು ಇಲ್ಲಿ ಪುನರಾವರ್ತನೆ ಆಗುತ್ತೆ ಪುನರ್ವರ್ತನೆ ಆಗುತ್ತೆ ಇದನ್ನು ನೀವು ಮಸಲ್ಲಿ ನೋಡಿಕೊಂಡು ಇದನ್ನು ಕಂಪ್ಲೀಟ್ ಮಾಡಿ ಎಲ್ರಿಗೂ ಧನ್ಯವಾದಗಳು ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಜೆಷನ್ಸ್ನ ಕೊಡಿ ಅಂತ ಹೇಳ್ತಾ ಈ ಒಂದು ಚಾಪ್ಟರನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು